ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾರ್ಥ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಇವತ್ತಿನ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತಿನ ವಿಷಯ, ತುಮಕೂರಿನಲ್ಲಿ ನಿನ್ನೆ ದಿನ ವಿದ್ಯಾವಾರಧಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ರಾತ್ರಿ ದಿನ ಹಸುವಿನಿಂದ ಮಾಮೂಲಾಗಿ ನಗಾಡ್ಕೊಂಡೇ ಇದ್ದಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಚಪಾತಿ, ಅನ್ನ ಸಾಂಬಾರು, ಬೀಟ್ರೋಟ್ ಪಲ್ಯವನ್ನು ತಿಂದು ಮಲಗಿದ್ದಾರೆ. ಅದರಲ್ಲಿ ಮೂರು ವಿದ್ಯಾರ್ಥಿಗಳು ಅಸುನೀಗಿರುವಂಥದ್ದು, ಮೂರು ವಿದ್ಯಾರ್ಥಿಗಳು ಮರಣವನ್ನು ಹೊಂದಿರುವಂಥದ್ದು, ಅದರ ಜೊತೆಯಲ್ಲೇ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಉಳಿದ ಮಕ್ಕಳಿಗೆ ವಾಂತಿ ಮತ್ತು ಇನ್ನಿತರ ರೀತಿಯಾಗಿರ್ತಕ್ಕಂತಹ ರಿಯಾಕ್ಷನ್ಗಳಾಗಿವೆ. ಸೊ ಈ ಮೂರು ವಿದ್ಯಾರ್ಥಿಗಳ ಸಾವಿಗೆ ಇಬ್ಬರು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು, ಓರ್ವ ಎಂಟನೇ ತರಗತಿಯ ವಿದ್ಯಾರ್ಥಿ, ಈ ಮೂರು ವಿದ್ಯಾರ್ಥಿಗಳ ಸಾವಿಗೆ ಈಗ ಕಾರಣಕರ್ತರು ಯಾರು, ಇದರ ಜವಾಬ್ದಾರಿಯನ್ನು ಯಾರು ಹೊರುತ್ತಾರೆ? ದೇಶದ ಪ್ರಗತಿಗೆ ಒಳಿತಾಗಬೇಕಾಗಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ಒಂದು ರೀತಿ ಇದು ಯಾವುದೋ ಒಂದು ಬೇಜವಾಬ್ದಾರಿತನದಿಂದ ನೀಡ್ತಾ ಇರ್ತಕ್ಕಂಥ ಆಹಾರ ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅಥವಾ ಅದರ ಕ್ವಾಲಿಟಿಯನ್ನು ಚೆಕ್ ಮಾಡದೆ ನೀಡಿದರ ಪರಿಣಾಮವಾಗಿ ಮೂರು ಜನ ವಿದ್ಯಾರ್ಥಿಗಳ ಮರಣವನ್ನು, ಒಂದು ರೀತಿ ಇದನ್ನು ಮರಣ ಅಂತ ಹೇಳೋದಕ್ಕಿಂತ ಕೊಂದದ್ದು ಅಂತ ಹೇಳಿದರೆ ಬೆಟರ್ ಅಂತ ಕಾಣಿಸ್ತದೆ. ಇವತ್ತು ಇವರ ಹಾಸ್ಟೆಲ್ನಲ್ಲಿದ್ದ ಇರ್ತಕ್ಕಂತಹ ಅಧಿಕಾರಿಗಳ ಅಥವಾ ಭಟ್ಟರ ಬೇಜವಾಬ್ದಾರಿತನದಿಂದಾಗಿ ಮೂರು ಜನ ವಿದ್ಯಾರ್ಥಿಗಳು ಹಸುನೀಗಿದ್ದಾರೆ. ಇನ್ನಿಬ್ಬರ ಸ್ಥಿತಿ ಇನ್ನೂ ಕೂಡ ಚಿಂತಾಜನಕವಾಗಿದೆ. ಸೊ ಈ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ, ನಾವು ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ಒಟ್ಟಾರೆಯಾಗಿ ಇವತ್ತಿನ ಶಾಲಾ ಕಾಲೇಜುಗಳು, ಎಸ್ಪೆಷಲಿ ಸರ್ಕಾರಿ ಶಾಲೆಗಳು, ಇವರೆಲ್ಲರೂ ಯಾವ ರೀತಿಯಾಗಿ ವಿದ್ಯಾರ್ಥಿಗಳನ್ನು ನೋಡಿಕೊಳ್ತಾ ಇದ್ದಾರೆ ಅಥವಾ ಯಾವ ರೀತಿಯಾಗಿ ಫುಡ್ಗಳನ್ನು ನೀಡ್ತಾ ಇದ್ದಾರೆ, ಸೊ ಈ ಎಲ್ಲ ವಿಚಾರದ ಕುರಿತಾಗಿ ಚರ್ಚೆ ಮಾಡ್ತೇವೆ. ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ನಮ್ಮೊಂದಿಗೆ ಹಿರಿಯ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂತಹ ನಿತ್ಯಾನಂದ ಒಳಕಾಡ್ರ ಅವರಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಆರ್ ಟಿ ಐ ಕಾರ್ಯಕರ್ತರಾಗಿರ್ತಕ್ಕಂತಹ ಯೋಗೀಶ್ ಶೆಟ್ರ ಅವರಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ನಚಾ ಆರ್ಗನೈಸೇಷನ್ನ ಪ್ರೇಮಾನಂದ್ ಕಲ್ಮಾಡಿ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಯೋಗೀಶ್ ಶೆಟ್ರ ಅವರಲ್ಲಿ ನಿಜಕ್ಕೂ ಕೂಡ ಬಹಳ ಅಚ್ಚರಿಯ ಸಂಗತಿ ಇವತ್ತು. ಬಹುಶಃ ನಾವು ಎಷ್ಟೇ ಚರ್ಚೆಗಳನ್ನು ಮಾಡ್ಬೋದು, ಯಾಕಾಯ್ತು ಹೀಗಾಯ್ತು ಅಂತ ಮಾಡ್ಬೋದು, ಆದರೆ ಆ ಮಕ್ಕಳನ್ನು ಕಳೆದುಕೊಂಡಂತಹ ಪೇರೆಂಟ್ಸ್, ಸೊ ತಮ್ಮಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗದಿದ್ದಕ್ಕೆ ಹಾಸ್ಟೆಲ್ ಮೇಲೆ ನಂಬಿಕೆಯನ್ನು ಇಟ್ಟು ಹಾಸ್ಟೆಲ್ನಲ್ಲಿ ಮಕ್ಕಳನ್ನು ಉಳಿಸಿದ್ದಾರೆ. ಇವತ್ತು ಆ ಮೂರು ಮಕ್ಕಳು ದುರ್ಮರಣವನ್ನು ಹೊಂದಿದ್ದಾರೆ, ಅದು ಕೂಡ ಊಟ ಮಾಡಿ ದುರ್ಮರಣವನ್ನು ಹೊಂದಿದ್ದಾರೆ ಅಂತ ಹೇಳಿದರೆ ಇವತ್ತು ಆ ತಂದೆ ತಾಯಿಯ ಪೋಷಕರ ಹೆತ್ತವರ ಆ ನೋವು ಯಾವ ರೀತಿ ಇರ್ಬೋದು ಅಂತ ಬಹುಶಃ ಇದನ್ನೆಲ್ಲ ಈ ಪರಿಸ್ಥಿತಿಯನ್ನೆಲ್ಲ ನೋಡಿದ್ರೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಖಂಡಿತ. ಮೊದಲನೇದಾಗಿ ನಾನು ಹೇಳಿದ್ರೆ ಈ ಮೂರು ಮಕ್ಕಳ ಸಾವಿಗೆ ಏನು ಕಾರಣರಾಗಿದ್ದಾರೆ, ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅಂತೇಳಿ ಮೊದಲೇದಾಗಿ ನಾನು ಹೇಳ್ತೇನೆ. ಯಾಕೆ ಹೇಳಿದರೆ ಪುತ್ರ ಶೋಕದಷ್ಟು ದೊಡ್ಡ ಶೋಕ ಯಾರಿಲ್ಲ. ಮೂರು ಗಂಡು ಮಕ್ಕಳೇ ಹೋಗಿರುವಂಥವ್ರು. ಮನುಷ್ಯನಿಗೆ ಶಾಸ್ತ್ರ ಪ್ರಕಾರ ಹೇಳ್ತಾರೆ ಏನು ಹೇಳಿದರೆ, ಪುತ್ರ ಶೋಕ ಹೇಳುವಂಥದ್ದು ಯಾರಿಗೆ ಬರಬಾರ್ದು ಅಂತ ಹೇಳ್ತಾರೆ. ಆ ರೀತಿಯಿಂದ ಪುತ್ರ ಶೋಕ ಯಾರಿಗೆ ಬರೆದಿರಲಿ, ಆದರೆ ಈ ಸಾವು ಸಹಜವೇ, ಅದು ನಮಗೆ ಬೇಕಾದ್ದು. ಈಗ ಆಕ್ಸಿಡೆಂಟ್ ಆಗಿ ಹೋಗ್ತದೆ ಅಥವಾ ಬೇರೆ ಇನ್ನಾದರೂ ಅಂದರೆ ಆ ಕಾಯಿಲೆಗಳು ಅದೆಲ್ಲ ಪರಿಸ್ಥಿತಿ, ಕ್ಯಾನ್ಸರ್ ಇಂಥ ದೊಡ್ಡ ದೊಡ್ಡ ಕಾಯಿಲೆಗಳಲ್ಲಿ ಪೂರ್ವಭಾವಿಯಾಗಿ ತಿಳಿದಿರ್ತದೆ. ಅಥವಾ ಮಕ್ಕಳು ಹುಟ್ಟುವಾಗಲೇ ಏನಾದರೂ ಬೇರೆ ಅಂಗವೈಕಲ್ಯತೆಯಿಂದ ಏನಾದರೂ ಆದರೆ, ಅಥವಾ ಈಗ ಎಂಡೋಸಲ್ಫೇಟ್ ಅಂಥದ್ದೆಲ್ಲ ಹೇಳ್ತೇವೆ, ಅದರಲ್ಲಿ ಆದರೆ ಹೌದು ಅದು ಯಾವುದೂ ಅಲ್ಲದೆ ಇದು ಒಬ್ಬ ನೀವು ಹೇಳಿದಾಗೆ ತಂದೆ ತಾಯಿ ಒಂದು ಜವಾಬ್ದಾರಿತವಾಗಿ ಅವರ ಸ್ಥಾನದಲ್ಲಿ ಇದ್ದುಕೊಂಡು ಒಂದು ಮಕ್ಕಳನ್ನು ನಾನು ಶಾಲೆಗೆ ಕಳಿಸಬೇಕು, ಯಾವುದೋ ಪರಿಸ್ಥಿತಿಯಲ್ಲಿರಲಿ, ಅದು ಒಂದು ಹಾಸ್ಟೆಲಲ್ಲಿ ಹಾಕಿ ಅವರನ್ನು ಓದಿಸುವಂಥದ್ದು, ಅಂಥ ಸಂದರ್ಭದಲ್ಲಿ ಈ ರೀತಿ ಮಕ್ಕಳಿಗೆ ಏನೂ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಆ ರೀತಿ ಮಾಡುವಂಥದ್ದು ದೊಡ್ಡ ತಪ್ಪು ಕಾಣ್ತದೆ. ಮತ್ತು ಎರಡನೇದಾಗಿ ನಾನು ಒಂದು ಈಗ ಹೇಳ್ತಾ ಇದ್ದೇನೆ, ಯಾಕೆ ಹೇಳಿದ್ರೆ ಈಗ ಪರೀಕ್ಷೆ ಸೆಕೆಂಡ್ ಪಿ ಯು ಸಿ ನಡೀತಾ ಉಂಟು ರಾಜ್ಯದಲ್ಲಿ, ಮಕ್ಕಳಿಗೆಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಬರಲಿ, ರಾಜ್ಯಕ್ಕೆ ನಮ್ಮ ಉಭಯ ಜಿಲ್ಲೆಗೆ ಹೆಸರು ತರಲಿ ಅಂತೇಳಿ ನಾನು ದೇವರ ಹತ್ರವೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದು ಈ ರೀತಿ ಮಾಡೋದು ನಮ್ಮ ಏನು ಕಾಣ್ತದೆ ಅಂತ ಹೇಳಿದರೆ, ಯಾವುದೇ ರೀತಿಯಲ್ಲಿ ಈಗ ನಾವು ಈಗ ತಂದೆ ತಾಯಿಗಳು ಯಾವ ರೀತಿಯಲ್ಲಿ ಅಲ್ಲಿ ಹೋಗಿ ಕಳಿಸ್ತೇವೆ ಒಂದು ನಂಬಿಕೆಯ ಮೇಲೆ, ಆ ನಂಬಿಕೆಯನ್ನೇ ಇವರು ಹುಸಿ ಮಾಡಿದಾಗಾಯಿತು. ಈಗ ಆ ವ್ಯವಸ್ಥೆ ನೋಡಿದಿರಿ ನೀವು ಅಲ್ಲಿಂದ, ಆಗಾಗಲೇ ನಾವು ಆ ಟಿ ವಿಯಲ್ಲಿ ನನಗೆ ನೋಡುವಾಗಲೇ ಶಾಕ್ ಆಯಿತು. ಆ ಅಡಿಗೆ ಕೋಣೆಯ ವ್ಯವಸ್ಥೆ ಒಂದು ಗುಜರಿ ಅಂಗಡಿ ಆದರೂ ಅಷ್ಟು ಚಂದದಲ್ಲಿರ್ತದೆ. ಈಗ ನಾವು ಉಡುಪಿಯಲ್ಲಿ ಎಷ್ಟೋ ಗುಜರಿ ಅಂಗಡಿಗಳನ್ನು ನೋಡಿದ್ದೇವೆ, ಎಷ್ಟೋ ಚಂದದಲ್ಲಿ ಇಂತು ಆ ಗುಜರಿ ಅಂಗಡಿಯನ್ನು. ಹೌದು, ಶಾಸಕರ ಅವರಿಗೆ ಸೇರಿದ ಪತ್ನಿ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇಲ್ಲೇ ನಾವು ಪ್ರತಿಯೊಂದು ಹೇಳ್ತೇವೆ, ಯಾವಾಗ ಶಿಕ್ಷಣ ಮತ್ತೆ ಆರೋಗ್ಯ ನಮ್ಮ ಸರಕಾರದ ಕೈಯಿಂದ ತಪ್ಪಿತೋ ಈ ದಾರಿ ಇದು ಹಿಡಿಯಲಿಕ್ಕೆ ಕಾರಣವೇ ಇದು.
ಯಾರನ್ನು ಕೇಳ್ತೀರಿ ನೀವೀಗ? ಈಗ ಅಲ್ಲಿ ಆಹಾರ ಪೂರೈಕೆ ಮಾಡಿದವರಿದ್ದಾರ ಅಥವಾ ಆಹಾರ ಮಾಡಿದವರಿದ್ದಾರ ಅಥವಾ ಅದು ಸಂಬಂಧಪಟ್ಟವರಿದ್ದನ್ನು ಯಾರು ಹೊಣೆ ಹೊಡ್ಕೊಳ್ತಾರೆ? ಈಗ ಇವರು ಏನು ನೀವು ಹೇಳಿದ್ರಿ ಶಾಸಕರದ್ದು ಯಾವುದು ಅವರ ಇದರಲ್ಲಿ ನಡೀತಾ ಉಂಟೇಳಿ, ಹಾಗಾಗಿ ಇಷ್ಟು ಪ್ರಗತಿಯಲ್ಲಿ ಆಯಿತು. ಯಾಕಂದರೆ ಡಿ ಪಿ ಜಯಚಂದ್ರ ಅವರದ್ದು ರಕ್ತ ಸಂಬಂಧಿ ಅಂತೇಳಿ ಆಗ ನಾವು ನೋಡ್ತಾ ಇದ್ದೇವೆ. ಆ ರೀತಿಯಲ್ಲಿ ಆ ವ್ಯವಸ್ಥೆಗೆ ಅವರು ಬಲ ಕೊಟ್ಟು ಯಾವ ಕಾನೂನನ್ನು ಅದಕ್ಕೆ ಅಥವಾ ತಮ್ಮ ಪೊಲೀಸ್ ಇಲಾಖೆಯನ್ನು ಯಾವುದುಂಟು ಆ ಸಂಬಂಧಪಟ್ಟದ್ದನ್ನು ತಗೊಂಡೋಗಿ ಇಷ್ಟು ಫಾಸ್ಟ್ ಆಯಿತು? ಬೇರೆ ಕಡೆ ಆದರೆ ಈ ರೀತಿ ಆಗ್ತಿತ್ತಾ? ನಾನು ಕೇಳುವಂಥದ್ದು ಈಗ ವ್ಯವಸ್ಥೆ ನೋಡಿ, ಅಲ್ಲಿ ಒಂದು ವಿದ್ಯುತ್ ಸರಿ ಇಲ್ಲ, ಆಹಾರ ಇಟ್ಕೊಳ್ಳಿಕ್ಕೆ ಆ ಸರಂಜಾಮುಗಳನ್ನು ಯಾವುದು ಅಕ್ಕಿ ಬೇಳೆ ಪದಾರ್ಥಗಳನ್ನು ಇಡುವಂಥ ಒಂದು ವ್ಯವಸ್ಥೆಗಳುಂಟು ಅಲ್ಲಿ, ಅದೂ ಇಲ್ಲ. ಯಾವ ರೀತಿಯಲ್ಲಿ ಇಡ್ತಾರೆ? ಹಾಗಾದ್ರೆ ಇಲ್ಲಿ ಬಿತ್ತಾ? ಇವರು ಬರೀ ಅನ್ನ ಮತ್ತು ಸಾಂಬಾರು, ಹಾಗಾದ್ರೆ ಚಿಕನ್ ಊಟ ಕೊಟ್ಟದ್ರಲ್ಲಿ ಮಕ್ಕಳು ಸ್ವರ್ಗಕ್ಕೆ ಹೋಗ್ತಿದ್ರ? ಅದು ಕೂಡ ವಿದ್ಯಾವಾರಿಧಿ ಇಂಟರ್ನ್ಯಾಷನಲ್ ಶಾಲೆ, ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಅದಕ್ಕೆ ಯಾಕೆ ಹೆಸರಿಟ್ಟಿದ್ದಾರೆ ಅನ್ನೋದೇ ಇದೀಗ ಡೌಟ್ ಬರ್ತಾ ಇದೆ. ಇವತ್ತು ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲದೆ ಇದ್ರೆ ಸುಮ್ಮನೆ ಯಾಕೆ ವಿದ್ಯಾರ್ಥಿಗಳನ್ನ ಕೊಲ್ತಾ ಇದ್ದಾರೆ? ಆ ಅಮಾಯಕ ಜೀವಗಳನ್ನ ಏನೋ ನಗಾಡ್ಕೊಂಡೇ ಇದ್ದು ಶಾಲೆಯಿಂದ ಬಂದು ಹೋಮ್ವರ್ಕ್ ಮುಗಿಸಿ ಊಟ ಮಾಡಿ ಮಲಗಿದಂತಹ ಮಕ್ಕಳು ಬೆಳಿಗ್ಗೆ ಆಗುವಾಗ ಹೆಣವಾಗಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬಹುಶಃ ಯಾವ ರೀತಿಯಲ್ಲಿ ಇವತ್ತು ಮುಂಜಾನೆಯ ಹೊತ್ತಿನಲ್ಲಿ ಗಲಾಟೆಯನ್ನ ಮಾಡಿ ಪೋಷಕರು ಕಿರಣ್ ಕುಮಾರ್ ಅವರನ್ನು ಎಡೆದಾಡಿದ್ರಂತೆ. ಸೊ ಎಲ್ಲಿಯವರೆಗೆ ಹೋಯ್ತು ಅಂತ ಹೇಳಿದ್ರೆ ಆ ವಿಚಾರವನ್ನು ದೊಡ್ಡದ್ ಮಾಡ್ಲಿಕ್ಕೆ ಹೊರಟ್ರು. ಇದು ಸಹಜವಾಗಿ ಆಗುವಂಥದ್ದು. ಸೊ ನಿತ್ಯಾನಂದ ವಳ್ಕಾಡ್ರವರಲ್ಲಿ ನಿಜಕ್ಕೂ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಗಳು, ಒಂದು ಶಾಲೆಯನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಕೇವಲ ಫೀಸ್ಗಳನ್ನು ಅಥವಾ ಬಿಸ್ನೆಸ್ ಮಾಡ್ಲಿಕ್ಕೋ ಅಥವಾ ಸರ್ಕಾರದ ಅನುದಾನಗಳನ್ನು ಸ್ವೀಕರಿಸ್ಲಿಕ್ಕೋ ಶಾಲೆಗಳನ್ನು ನಡೆಸುವುದು ಸರಿಯಾ ಅನ್ನುವಂಥ ಪ್ರಶ್ನೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ಶಾಲೆಗಳಾಗಲಿ ಕಾಲೇಜುಗಳಾಗಲಿ ಪ್ರೈವೇಟ್ ಸಂಸ್ಥೆಗಳು ಮಾಡುವುದು ಯಾರು? ಒಂದು ರಾಜಕೀಯ ವ್ಯಕ್ತಿಗಳು, ಎರಡನೇದಾಗಿ ಸ್ವಾಮೀಜಿಯವರು. ಅವರ ಹತ್ರ ಚರ್ಚೆ ಇಲ್ಲ. ಈಗಿನ ಒಂದು ಪ್ರಸ್ತಾವನೆಯಲ್ಲಿ ಇವತ್ತು ಹೇಳ್ತೇನೆ ನಾನು. ಒಂದು ಕಾಲೇಜಿನಲ್ಲಿ ಈಗ ಇವತ್ತು ಎಕ್ಸಾಮ್, ಅಲ್ಲಿ ಅವರಿಗೆ ಫೀಸ್ ಕಟ್ಟಲಿಕ್ಕೆ 31,000 ರೂಪಾಯಿ ಫೀಸ್ ಕಟ್ಟಲಿಕ್ಕೆ ಇಲ್ಲ. ಆ ವ್ಯಕ್ತಿ ಏನು ಮಾಡಿದ್ದಾರೆ, ಎಲ್ಲರ ಹತ್ರ ಬೇಡಿಕೊಂಡು 19,000 ರೂಪಾಯಿಯನ್ನು ಚೆಕ್ ಮುಖಾಂತರ ಕೊಟ್ಟಿದ್ದಾರೆ. ಆ ಚೆಕ್ ಮುಖಾಂತರ ಕೊಡುವಾಗ ಒಂದು ಅವರು ಹೇಳಿ ಏನು ಹೇಳಿದರು, ನನಗೆ ಇದು ಒಂದು ಚೆಕ್ ಬೇಡ, ಎಲ್ಲ ಒಟ್ಟಿಗೆ ಕೊಡಿ ಅಂತ ಹೇಳಿ ಅವರು 3-4 ಚೆಕ್ ಕೊಟ್ಟು ಮಾಡಿ 19,000 ರೂಪಾಯಿ ಚೆಕ್ಕನ್ನು ಕೊಟ್ಟರು. ಆ ಚೆಕ್ ಅವರು ಇವತ್ತು ವಾಪಸ್ ಕೊಟ್ಟಿದ್ದಾರೆ, ನಮಗೆ ಚೆಕ್ ಬೇಡ, ಹಣ ಕೊಡಿ ಅಂತೇಳಿ. ವಿದ್ಯಾರ್ಥಿ ಎಕ್ಸಾಮ್ ಇವತ್ತು ನಡೀತಿದೆ, ಅದು ಎಕ್ಸಾಮ್ಗೆ ಅವರು ವಾಲ್ಟಿಕ್ ನಾವು ಕೊಡ್ತೇವೆ, ನಿಮ್ಮ ಭರವಸೆ ಮೇಲೆ ನಾವು ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ಅದೇ ಇದು ಉದಾಹರಣೆ ನಾನು ಹೇಳಿದ್ದು, ಯಾಕಂತೇಳಿದ್ರೆ ಪ್ರೈವೇಟ್ ಶಾಲೆಗಳಲ್ಲಿ ದುಡ್ಡು ಇಲ್ಲದೆ ಯಾವುದು ಕೆಲಸ ನಡೆಯುವುದಿಲ್ಲ. ದೊಡ್ಡ ಬಿಸ್ನೆಸ್ ಆಗಿ ಖಂಡಿತ ಬಿಸ್ನೆಸ್ ಏನೋ ಒಂದು ದರೋಡೆ ಅಂತ ಹೇಳ್ಬೋದೇನೋ. ಇವತ್ತು ಪಿ ಯುಗೆ 1.5 ಲಕ್ಷದಿಂದ 2.5 ಲಕ್ಷ ತೆಗೆದುಕೊಳ್ಳುವಂತ ಕಾಲೇಜ್ಗಳು ನಮ್ಮ ಉಡುಪಿ ಮಂಗಳೂರಿನಲ್ಲೇ ಇದೆ. ಖಂಡಿತ, ಯಾಕಂದ್ರೆ 2.5 ಲಕ್ಷದವರೆಗೆ ಅಲ್ಲ ಜಾಸ್ತಿ ಇದೆ. ಯಾಕಂದ್ರೆ ಅದು ನಾವು ಅದನ್ನು ತಡೆಗಟ್ಟಬೇಕು. ಆದ್ರೆ ತಡೆಗಟ್ಟದಿದ್ದರೆ ಈಗ ನೋಡಿ, ಈಗ ಇಂಟರ್ನ್ಯಾಷನಲ್ ಸ್ಕೂಲ್, ಆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಯಾವ ರೀತಿಯಲ್ಲಿ ಅವರವರಿಗೆ ಆಹಾರ ಕೊಡಬೇಕು, ಅವರು ಯಾವ ರೀತಿಯಲ್ಲಿ ಅವರಿಗೆ ಅವರ ಥರ ಏನು ಹಣ ತಗೊಂಡಿದ್ದಾರೆ ಪಡ್ಕೊಂಡಿದ್ದಾರೆ ಅದನ್ನು ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಬೇಕು. ಈಗ ಸರಕಾರಿ ಶಾಲೆಗಳು ಬೇರೆ, ಯಾಕಂದರೆ ಸರಕಾರಿ ಶಾಲೆಗಳಲ್ಲಿ ಸರ್ಕಾರದ ಬರುವಂಥದ್ದು ಒಂದು ಆಹಾರ ವ್ಯವಸ್ಥೆ ಸಮಸ್ಯೆಗಳು. ಇದು ಹಾಗೆಲ್ಲ, ಇದು ಬಹಳಷ್ಟು ಒಂದು ದೇಣಿಗೆಯನ್ನು ಪಡ್ಕೊಂಡು ಈ ರೀತಿ ಮಾಡೋದು ತಪ್ಪು. ಅದು ಕೂಡ ಅದು ನಾನು ಈಗ ಶೇಟ್ ಹೇಳಿದ ಪ್ರಕಾರ ವಿಶ್ವಾಸ ಹಾಕಿದ್ದಾರೆ ಅಂತೇಳಿ ಒಂದು ಪ್ರಭಾವಿಗಳು ಮಾಧ್ಯಮಗಳಲ್ಲಿ ಹೇಳಿಸಿದ್ದು ಅನ್ನೋದೇ ಪ್ರಶ್ನೆ. ಯಾಕಂತೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಕೂಡ ಇದು ಶಾಸಕರು ಯಾರು ಮಾಜಿ ಶಾಸಕರು ಮಾಡುವಂತ ಸಂಸ್ಥೆ, ಅದರಲ್ಲಿ ಪಕ್ಷ ಇರ್ಬೋದು ಅಥವಾ ಬೇರೆ ಇನ್ನಿತರ ಇರ್ಬೋದು, ಅದರಲ್ಲಿ ಇನ್ನೊಂದು ಪಕ್ಷದವರು ಸೇರಿಕೊಂಡು ಅದನ್ನು ಈ ರೀತಿ ಮಾಡಿ ಎಂಬ ಒಂದು ಪ್ರಶ್ನೆ ಸಹ ಬರಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾದ್ರೆ ಅದರಲ್ಲಿ ಮಾಡುವ ಇದನ್ನು ನೋಡಬೇಕಾದ್ರೆ ಯಾರು ಶಿಕ್ಷಕರು ಅದು ಆಡಳಿತ ಮಂಡಳಿಯವರು ಅದನ್ನು ನೋಡಬೇಕಂತ ಪರೀಕ್ಷೆ. ಒಂದು ಅಡಿಕೆ ಕೋಣೆಯಲ್ಲಿ ಏನು ವ್ಯವಸ್ಥೆ ಇದೆ, ಈಗ ಸರಕಾರಿ ಶಾಲೆಯಲ್ಲಿ ಏನಾದರೂ ಅವ್ಯವಸ್ಥೆ ಇರ್ಬೋದು, ಈ ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ ಯಾವ ರೀತಿಯಲ್ಲಿ ಅಲ್ಲಿ ಅಡಿಗೆ ಕೋಣೆಗಳು ಇರ್ತವೆ, ಯಾವ ರೀತಿಯಲ್ಲಿ ಅದನ್ನು ಅನುಕರಣೆ ಮಾಡ್ತಾರೆ ಅಂತ ಒಂದು ದೃಷ್ಟಿಯಲ್ಲಿ ಅದನ್ನು ನೋಡುವಂಥದ್ದು ಯಾರಿಗೆ ಜವಾಬ್ದಾರಿ? ಮುಖ್ಯಾಧಿಕಾರಿಗಳಿಗೆ ಜವಾಬ್ದಾರಿ. ಅವರು ನೋಡದೆ ಅದು ಈ ಪರಿಣಾಮ ಉಂಟಾಗಿದೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಎಸ್ ಸರ್, ಪ್ರೇಮನಾಥ್ ಕಲ್ಮಾಡಿ ಅವರು, ನಿತ್ಯಾನಂದ ವಳ್ಕಾಡ್ ಅವರು ಮಾತಾಡ್ತಾ ತಿಳಿಸಿದರು. ಇವತ್ತು ಶಾಲೆಗಳನ್ನು ಪ್ರೈವೇಟ್ ಶಾಲೆಗಳನ್ನು ಯಾರು ನಡೆಸ್ತಾರೆ ಅಂತ ಹೇಳಿದ್ರೆ ಪ್ರಭಾವಿ ವ್ಯಕ್ತಿಗಳು,
ಒಂದೋ ಸ್ವಾಮೀಜಿ, ಇಲ್ಲದಿದ್ರೆ ಯಾರಾದರೂ ಎಮ್ ಎಲ್ ಎ. ಸೊ ಅವರ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಎಲ್ಲರೂ ಕೂಡ ಹೆದರ್ತಾರೆ. ಹಾಗಾಗಿ ಇವತ್ತು ಅದೇ ಇವತ್ತು ವಿದ್ಯಾವಾರದ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೆಸರಿಟ್ಕೊಂಡು ಅಟ್ಲೀಸ್ಟ್ ಒಂದು ಕಿಚನ್ ಅನ್ನು ಒಂದು ಶುಚಿಯಾಗಿ ಇಟ್ಕೊಳ್ಳಿಕ್ಕೆ ಅವ್ರ ಹತ್ರ ಸಾಧ್ಯವಾಗಲಿಲ್ಲ. ತಮ್ಮ ತಪ್ಪು ಎಲ್ಲಿಗೆ ಬಯಲಿಗೆ ಬರ್ತದೋ ಅನ್ನುವ ಕಾರಣಕ್ಕಾಗಿ ಯಾರೋ ಕಿಡಿಗೇಡಿಗಳು ಬಂದು ವಿಷವನ್ನು ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಇದ್ದಿದ್ರೆ ಅವರು ಆ ಹೇಳಿಕೆಯನ್ನು ನೀಡ್ತಾ ಇರಲಿಲ್ಲ ಅಂತ ಹೇಳ್ಬೋದೇನೋ. ಯಾರೋ ಬಂದು ಕಿಡಿಗೇಡಿಗಳು ಬಂದು ವಿಷವನ್ನು ಹಾಕ್ಲಿಕ್ಕೆ ಇದೇನು ಛತ್ರವ? ಓಪನ್ ಆಗಿ ಅಡಿಗೆ ಮಾಡ್ತಾ ಇಲ್ಲ, ಯಾವುದೋ ಹೊಲದಲ್ಲಿ ಅಡಿಗೆ ಮಾಡ್ತಾ ಇಲ್ಲ. ಇವತ್ತು ಹಾಸ್ಟೆಲ್ಗಳಲ್ಲಿ ಪೋಷಕರು ಬರಬೇಕಾದ್ರೆ ಸಿಗ್ನೇಚರ್ ಅನ್ನು ಹಾಕಿ ಮತ್ತೊಂದು ಮಾಡಿ ಬರಬೇಕು. ಯಾರೋ ಕಿಡಿಗೇಡಿಗಳು ಬಂದು ವಿಷವನ್ನು ಹಾಕ್ತಾರೆ ಅಂದ್ರೆ ಅಷ್ಟು ಸುಲಭವಾಗಿ ಹೇಗೆ ಬರಲಿಕ್ಕೆ ಸಾಧ್ಯ ಅಂತ ಆದ್ರೆ ಇವರ ಆಡಳಿತ ವರ್ಗದಲ್ಲಿ ಏನು ವೈಫಲ್ಯ ಇದೆ ಅಂತ ಹೇಳಿ. ಸೊ ತಾವೇನು ಹೇಳ್ತೀರಾ ಈ ಕುರಿತಾಗಿ? ಈಗಾಗಲೇ ಮಿತ್ರರು ಹೇಳಿದರು, ನಮ್ಮ ನೆಲದಲ್ಲಿ ಈಗ ಗಾಡ್ ಈಸ್ ಬಿಸ್ನೆಸ್ ಮತ್ತು ಎಜುಕೇಶನ್ ಈಸ್ ಬಿಸ್ನೆಸ್, ಅದು ಬಹಳಷ್ಟು ಬಹಳ ಸುಲಭವಾಗಿ ದುಡುಗು ತಲುಪಿಕೊಡುತ್ತೆ. ದೊಡ್ಡ ವಿಷಾದನೀಯ ಸಂಗತಿಯೂ ಇದೆ, ಇವೆರಡು ಮಾತ್ರ ಫ್ರೀ ಅಲ್ಲಿ ಆಗ್ಬೇಕಾದಿದ್ದು, ಬಟ್ ಇವೆರಡೇ ದೊಡ್ಡ ಬಿಸ್ನೆಸ್ ಆಗಿ ಪರಿವರ್ತನೆ. ಅದರ ಜೊತೆಗೆ ಅದು ಅದರ ಓನರ್ಸ್ ಯಾರು ಕೇಳಿದ್ರೆ ಕಾಕಿಗಳು ಮತ್ತು ಕಾದಿಗಳು ಎರಡೇ. ಆನಂತರ ಕಾವಿಗಳಿದ್ದಾರೆ ಮತ್ತು ಕಾದಿಗಳಿದ್ದಾರೆ. ಕಾಕಿಗಳು ನಿಷ್ಪಕ್ಷಪಾತವಾಗಿ ಮಾಡಿದ್ರೆ, ತನಿಖೆ ಮಾಡಿದ್ರೆ ಅಲ್ಲಿ ಏನಾದರೂ ಸುಳಿವು ಸಿಗ್ತದೆ, ಇಲ್ಲಾಂದ್ರೆ ಅಲ್ಲಿ ಮುಚ್ಚಿ ಹೋಗುವಂಥದ್ದು ಪ್ರಕ್ರಿಯೆ ಇದ್ರೆ ಅದು ಹೋಯ್ತು. ಈಗ ಇಲ್ಲಿ ನೋಡಿ, ಅದು ವಿದ್ಯಾವರ್ಧಕ ಇಂಟರ್ನ್ಯಾಷನಲ್ ಸ್ಕೂಲ್, ಇಂಟರ್ನ್ಯಾಷನಲ್ ಸ್ಕೂಲ್ ಬಹುಶಃ ನ್ಯಾಷನಲ್ ಲಾ ಏನಿದೆ ಇಂಟರ್ನ್ಯಾಷನಲ್ ಅನ್ನುವಂಥದ್ದಕ್ಕಿಂತ ಮೊದಲು ಭಾರತದಲ್ಲಿ ಈ ಜೆ ಜೆ ಆ್ಯಕ್ಟ್ ಏನಿದೆ, ಜುವೆನೈಲ್ ಆ್ಯಂಡ್ ಜಸ್ಟಿಸ್ ಆ್ಯಕ್ಟ್ ಏನಿದೆ, ಮಕ್ಕಳ ಬಾಲನ್ಯಾಯ ಕಾಯ್ದೆ ಏನಿದೆ, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಿದ್ರೆ, ಒಂದು ಮಕ್ಕಳನ್ನು ಸೆಂಟ್ರನ್ನು ನಡೆಸ್ಕೊಂಡು ಹೋಗೋ ಮೊದಲು ಫಸ್ಟಿಗೆ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನನ್ನು ಕರಗತ ಮಾಡಿಕೊಂಡಿರಬೇಕು. ಅದರ ನೀತಿ ನಿಯಮಾನುಸಾರ ಮಕ್ಕಳ ಪಾಲನೆ ರಕ್ಷಣೆ ಮತ್ತು ಪೋಷಣೆ ವಿಚಾರದಲ್ಲಿ ಏನು ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಿರಬೇಕಿತ್ತು. ಇದರಲ್ಲಿ ಸಾಕಷ್ಟು ತಪ್ಪುಗಳು ನಡೆದು ಹೋಗಿದೆ. ಒಂದು ಅವರಿಂದ ಅವರ ಕಿಚನ್ಗಳು ಏನಿದ್ರೂ ಸಹ ಮಕ್ಕಳ ರಕ್ಷಣಾ ಘಟಕಗಳು ಇದೆ ಕರ್ನಾಟಕ ಸರ್ಕಾರದ ವತಿಯಿಂದ, ಮಕ್ಕಳ ಕಲ್ಯಾಣ ಸಮಿತಿಗಳು ಇದೆ. ಎಲ್ಲಿ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡ್ತಾರೆ, ಹಾಸ್ಟೆಲ್ಗಳು ಮಾಡ್ತಾರೆ, ಅಲ್ಲಿ ನಿಗದಿತವಾಗಿ ಅದನ್ನು ಚೆಕ್ ಮಾಡುವಂಥ ಒಂದು ಸಿಸ್ಟಮ್ ಇದೆ. ಇಲ್ಲಿ ಇವರು ಬಹಳ ಪ್ರಭಾವಿಗಳನ್ನುವಂಥ ನೆಲೆಯಲ್ಲಿ ಬಹುಶಃ ಆ ಪ್ರಕ್ರಿಯೆಗಳೇ ನಡೆದಿಲ್ವೋ ಅಂತ ಈಗ ನೋಡುವಾಗ. ಯಾಕಂದ್ರೆ ಎಷ್ಟು ಮಕ್ಕಳಿದ್ದಾರೆ, ರೂಮ್ ಲೆಂತ್ ಎಷ್ಟಿದೆ, ಅವರಿಗೆ ಹೆಲ್ತ್ ಕಂಡೀಷನ್ ಹೇಗೆ ಅಲ್ಲಿ ಕೀಪ್ ಅಪ್ ಮಾಡ್ತಾರೆ, ಮತ್ತು ಎಮರ್ಜೆನ್ಸಿ ಸಿಸ್ಟಮ್ಸ್ ಏನೆಲ್ಲ ಇದೆ, ಮತ್ತು ಟಾಯ್ಲೆಟ್ಗಳು, ಕಿಚನ್, ಡೈನಿಂಗ್, ಅದು ಈಗ 2016 ಸುಮಾರಲ್ಲಿ ಹೊಸ ಬಾಲನ್ಯಾಯ ಕಾಯ್ದೆಯಲ್ಲಿ ತಿದ್ದುಪಡಿ ಆಗಲಿಕ್ಕಿದೆ. ಆ ಪ್ರಕಾರ ಬಹುಶಃ ಯಾರು ಮಕ್ಕಳಿಗೆ ಇದು ಹಾಸ್ಟೆಲ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸ್ಟ್ರಿಕ್ಟ್ ಇದೆ. ಈಗಿರುವಂಥ ಕಾನೂನಿಗೆ ಅನುಗುಣವಾಗಿ ಇವರಿಗೆ ಮಾಡಲಿಕ್ಕಾಗಲಿಲ್ಲ. ಇದು ಟೋಟಲಿ ನಾವು ಯಾರನ್ನು, ಯಾಕೆ ಸರ್ಕಾರಕ್ಕೆ ಗೊತ್ತಾಗ್ಲಿಲ್ಲ ಅಂತ? ಸರ್ಕಾರಕ್ಕೆ ಗೊತ್ತಿದೆ, ಪ್ರಭಾವಿ ವ್ಯಕ್ತಿಗಳು ನೋಡಿ, ಕಳೆದ ಸಲ ಬೈಂದೂರಲ್ಲಿ ಓವರ್ಲೋಡ್ ಆಗಿ ಆ ಆಕ್ಸಿಡೆಂಟ್ ಆಗಿ ಮಕ್ಕಳು ಸತ್ತೋದ್ರು. ಇದು ಯಾವಾಗಲೂ ಒಂದು ಮಕ್ಕಳು ಸತ್ತಾಗ ದಿಢೀರ್ ಒಂದು ಸಲ ಇಡೀ ವ್ಯವಸ್ಥೆಗಳು ಅಲರ್ಟ್ ಆಗ್ತದೆ. ಆ್ಯಕ್ಚುಲಿ ಕಾನೂನಲ್ಲಿ ಏನಿದೆ ಅದನ್ನು ಇಂಪ್ಲಿಮೆಂಟೇಷನ್ ಹೇಗೆ ಆಗ್ತದೆ ಅನ್ನುವಂಥದ್ದು ಮೊದಲಿಂದ ನೋಡ್ತಾ ಇದ್ರೆ ಈ ಪ್ರಕ್ರಿಯೆಗಳು ಪ್ರಿಪೇರ್ನೆಸ್ ಇಲ್ಲ, ಈ ಪೂರ್ವ ಸಿದ್ಧತೆಗಳು ಇಲ್ಲದೆ ಹೋಗೋದ್ರಿಂದಾಗಿ ಇವತ್ತು ಮಕ್ಕಳ ವಿಚಾರಕ್ಕೆ ನೀವು ಯಾರೇ ದೊಡ್ಡವರು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅಥವಾ ಏನಾದರೂ ನ್ಯಾಯದ ಬಗ್ಗೆ ಏನಾದರೂ ಬೇಡಿಕೆ ಇಟ್ಟಾಗ ಅದಕ್ಕಿಂತ ವೇಗವಾಗಿ ಮಕ್ಕಳು ಕೇಳಿದಾಗ ನ್ಯಾಯ ವ್ಯವಸ್ಥೆಗಳು ಭಾಳ ಅಲರ್ಟ್ ಇದೆ. ಇಡೀ ಒಂದು ವ್ಯವಸ್ಥೆ ಅಡಿಮೇಲಾಗುವಂಥ ಪರಿಸ್ಥಿತಿ ಇದೆ ಆ್ಯಕ್ಚುಲಿ. ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ VVIPಗಿಂತ ಇವರಿಗೆ ಆ್ಯಕ್ಚುಲಿ ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಇವತ್ತಿನ ದಿವಸದಲ್ಲಿ ಕಾನೂನಿನ ಪ್ರಕಾರ ಮಕ್ಕಳಿಗೆ 18 ಏನು ಮಕ್ಕಳಿದ್ದಾರೆ, 0-18 ಮಕ್ಕಳು, ಅವರಿಗೆ ಏನೇ ತೊಂದರೆಗಳಾದರೂ ಸಹ ಇಡೀ ವ್ಯವಸ್ಥೆ ಎದ್ದು ನಿಲ್ಲಬೇಕಾಗಿರುವಂಥ ಒಂದು ಕಾಲಘಟ್ಟ ಇದು. ಯಾಕಂದರೆ ನಮ್ಮ ಜನಸಂಖ್ಯೆಯಲ್ಲಿ ಸುಮಾರು 43% ಮಕ್ಕಳ ಸಂಖ್ಯೆ ಇದೆ. ಮುಂದಿನ ಪ್ರಜೆಗಳಲ್ಲ, ಇಂದಿನ ಪ್ರಜೆಗಳು. ಇಂದಿನ ಪ್ರಜೆಗಳನ್ನು ನಮ್ಮ ವ್ಯವಸ್ಥೆಗೆ ಇಟ್ಕೊಳ್ಳಿಕ್ಕಾಗಲಿಲ್ಲ. ಯಾರೊಬ್ಬ ಪರ್ಮಿಷನ್ ಕೊಡುವಾಗ ನೋಡಬೇಕಿತ್ತು ಅದರ ಅದು ಲೆಂತ್ ಆ್ಯಂಡ್ ಬ್ರೆತ್ ಎಷ್ಟಿದೆ, ಅಲ್ಲಿ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳಿದೆಯಾ. ಈಗ ಅದು ವಿಷಯ ಇದಾಗಿದೆ, ಯಾರೋ ಕಿಡಿಗೇಡುಗಳು ಹಾಕಿದ್ದಾರೆ, ಇದು ಹಾಕಿದ್ದಾರೆ ಹೇಳಿದರೆ ಇದು ಒಂಥರ ಎಲ್ಲರನ್ನು ಇದು ಮಂಕುಬೂದಿ. ಯಾಕಂತ ಹೇಳಿದ್ರೆ ಅದು ಈಗ ಕಿಡಿಗೇಡಿಯಲ್ಲಿ ಸರ್ಕಾರಿ ಶಾಲೆಗೆ ಅಂತ ಹೇಳಿದ್ರೆ ಒಂದು ಸರ್ಕಾರ ಒಂದು ಬರ್ಬೋದು ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್, ಅದೇ ಹೇಳಿದೆ, ಯಾವುದೋ ಬಯಲಲ್ಲಿ ಹೊಲದಲ್ಲಿ ಅಡಿಗೆ ಮಾಡಿದ್ದಂತೂ ಖಂಡಿತವಾಗಿಯೂ ಅಲ್ಲ. ಅಷ್ಟು ಸುಲಭದಲ್ಲಿ ಹಾಸ್ಟೆಲ್ ಒಳಗೆ ಬರೋದು ಕಷ್ಟ, ಇನ್ನು ಕಿಚನ್ ಒಳಗೆ ಹೋಗಿ ಕಿಡಿಗೇಡಿಗಳು ಹೋಗಿ ವಿಷ ಹಾಕಿದ್ರು ಅಂತ ಹೇಳಿದ್ರೆ ಇದು ಯಾರ ಮೇಲೆ ಗೂಬಿ ಕುಡಿಸುವಂತ ಪ್ರಯತ್ನ ಅಂತ. ಸೊ ಯೋಗೀಶ್ ಶೆಟ್ಟರಲ್ಲಿ ಇವತ್ತು ಕೇವಲ ಈ ಹಾಸ್ಟೆಲ್ ಕುರಿತಾಗಿ ಮಾತ್ರ ಅಲ್ಲ, ಇವತ್ತು ಕೆಲವು ಸರ್ಕಾರಿ ಕಾಲೇಜುಗಳ ಸ್ಕೂಲ್ಗಳ ವ್ಯವಸ್ಥೆ ಕೂಡ ಇದೇ ಆಗಿದೆ. ವಿದ್ಯಾರ್ಥಿಗಳು ಬರಬೇಕು, ಈ ರೀತಿ ಆಗಬೇಕು, ನಾವು ದೇಶದ ಪ್ರಗತಿಯ ಕುರಿತಾಗಿ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ. ಇವತ್ತು ಕಿರಣ್ ಕುಮಾರ್ ಅವರು ಕೂಡ ದೊಡ್ಡ ದೊಡ್ಡ ಭಾಷಣಗಳನ್ನೇ ಮಾಡುವವರು. ಕನಿಷ್ಠ ಪಕ್ಷ ಇವರು ತಿಂಗಳಿಗೆ ಒಮ್ಮೆ ಹೋಗಿ ಕಿಚನ್ಗೆ ಭೇಟಿ ನೀಡಿದ್ದಿದ್ರೆ ಈ ರೀತಿ ಆಗಿರ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ಏನೋ ಒಂದು ತನ್ನ
ಭ್ರಷ್ಟಾಚಾರಗಳನ್ನ ನಿಭಾಯಿಸ್ಕೊಳ್ಳಿಕ್ಕೋ ಅಥವಾ ತನ್ನ ಅಕೌಂಟಿಂಗ್ ಅನ್ನ ಸರಿ ಮಾಡ್ಕೊಳ್ಳಿಕ್ಕೋ ಲೆಜ್ಜರ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೋ ಒಂದು ಶಾಲೆಯನ್ನ ನಡೆಸಿ ಇವತ್ತು ವಿದ್ಯಾರ್ಥಿಗಳ ಮರಣಕ್ಕೆ ಇವರು ಇಂಡೈರೆಕ್ಟ್ಲಿ ಕಾರಣ ಆಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ನೀವು ಹೇಳಿದಾಗೆ ನೋಡಿ, ಈ ಮಕ್ಕಳ ಶಾಲೆದ್ದು ಈಗ ಇರೋ ರೀತಿ ವ್ಯವಸ್ಥೆ ಆಯಿತು. ಸೈನಿಕರು ಆಗಾಗ ವಾಟ್ಸಪ್ ಮಾಡಿ ತಮ್ಮ ಯೂಟ್ಯೂಬಲ್ಲಿ ಯಾವುದೆಲ್ಲ ತೋರಿಸಿದ್ದಾರೆ ನಿಮ್ಮ ಮಾಧ್ಯಮಗಳಲ್ಲೇ ಬಂದಿದೆ. ಅಲ್ಲಿ ಈಗ ಅವರು ಒಂದು ಯಾವುದು ಹೇಳಿದರೆ ಒಂದು ಶೀತ ಪ್ರದೇಶದಲ್ಲಿ, ಮತ್ತೊಂದು ನಿಮ್ಮ ಈ ಮರುಭೂಮಿ ಪ್ರದೇಶದಲ್ಲಿ ಮಳೆ ಬೀಳುವಂಥ ಈ ಮೂರು ಹವಾಮಾನಕ್ಕೆ ಸರಿಯಾಗಿ ನಮ್ಮ ಸೈನಿಕರು ಆಯಾಯ ಗಡಿ ಪ್ರದೇಶದಲ್ಲಿ ಕಾಯ್ತಾ ಇರ್ತಾರೆ. ಅವರೇ ಮೊನ್ನೆ ನಿಮ್ಮ ಮಾಧ್ಯಮ ಮುಖಾಂತರ ತಮ್ಮ ಟಿ ವಿ ಏನು ಮೊಬೈಲ್ ಮುಖಾಂತರ ತೋರಿಸಿದ್ದಾರೆ, ನೋಡಿ ನಮಗೆ ಆಹಾರ ಸರಿಯಾಗಿಲ್ಲ. ದೇಶ ರಕ್ಷಣೆ ಮಾಡುವವರು ಅವರಿಗೆ ಇವರಿಗೆ ಆಹಾರ ಕೊಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ನೋಡಿ ಅವ್ರು ಹೇಳುದು ಸರಿ, ಕಾಲಕ್ಕೆ ಸರಿಯಾಗಿ ಅವರ ಹವಾಮಾನಕ್ಕೆ ಸರಿಯಾಗಿ ಅವರವರಿಗೆ ಆಹಾರ ಕೊಡಬೇಕು. ಇದರಷ್ಟು ದೊಡ್ಡ ವಿಪರ್ಯಾಸ ಯಾವುದೂ ಇಲ್ಲ. ಇವರಿಗೆ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ನಿದ್ರೆ ಮಾಡಿ ಊಟ ಮಾಡ್ಲಿಕ್ಕೆ ಓಷಂ ಪರ್ಲಿಂದ ಊಟ ಬರಬೇಕು ಇವರಿಗೆ ಇವರಿಗೆ ಅವರ ಜೊತೆಯೇ. ಬಟ್ ನಿನ್ನೆ ಮೊನ್ನೆ ದಿನ ಯೋಧ ಮಾತಾಡ್ತಾ ತಿಳಿಸಿದ್ರು, ನಮ್ಮ ಮೇಲ್ದರ್ಜೆಯ ಅಧಿಕಾರಿಗಳಿಗೆ ಹಣ್ಣು ಹಂಪಲು ಹಾಲುಗಳೆಲ್ಲ ಬರ್ತದೆ, ನಮ್ಗೆ ತುತ್ತು ಅನ್ನಕ್ಕೂ ಗತಿ ಇಲ್ಲದೆ ಒದ್ದಾಡ್ತಾ ಇದ್ದೇವೆ. ಎಂತಹ ಪರಿಸ್ಥಿತಿ ನೋಡಿ, ಅವ್ರು ಮಾಡುವ ರೋಟಿಯನ್ನು ತೋರಿಸ್ತಾ ಇದ್ದಾರೆ. ಪಾಪ ರೋಟಿ, ಅಲ್ಲೆಲ್ಲ ರೋಟಿ ಉತ್ತರ ಭಾರತದಲ್ಲಿ ಅವ್ರು ಮಾಡಿದ ನೋಡಿ, ಬಯಲು ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ ಅವ್ರ ರೋಟಿ. ನೀವು ಹೇಳಿದಾಗ ಇವ್ರು ಇಲ್ಲಿ ಯಾರು ಅಧಿಕಾರಿಗಳು ಬರಲಿ, ಒಂದ ಯಾವುದೇ ಸಂಬಂಧಪಟ್ಟ ನಿಮ್ಮ ಅಧಿಕಾರಿಗಳ ಅಥವಾ ಮಿನಿಸ್ಟರ್ ಬಂದ ಕೂಡಲೇ ನೀವು ಹೇಳಿದಾಗ ಓಷನ್ ಪರ್ಲ ಡಯನಾವ ಅಲ್ಲಿಂದ ಇವರಿಗೆ ಬರ್ತದೆ. ಇವರಿಗೇನು ದಾಡಿಯ ಹೋಗಿ ಮಾಡಲಿಕ್ಕೆ? ಅದರ ಬಿಲ್ ಯಾರು ಕೊಡೋದು? ಅವರಿಗಿಲ್ಲ, ಮಕ್ಕಳಿಗಿಲ್ಲ, ಸೈನಿಕರಿಗಿಲ್ಲ, ಇವರಿಗೆ ಐಷಾರಾಮಿ. ಇದು ಯಾವ ರೀತಿ ನ್ಯಾಯ? ಇವರು ಶಾಪ. ಈ ದೇಶದ ರಾಜಕಾರಣಿಗಳು ಇದೆಯಲ್ಲ, ನಮ್ಮ ದೇಶಕ್ಕೆ ಶಾಪ. ಅವರು ನೋಡಿ ಕೆಲವೇ ಬೆರಳೆಣಿಕೆ ಪರ್ಸೆಂಟೇಜ್ ಮಾತ್ರ ಸರಿಯಾಗಿದ್ದಾರೆ. ತುಕಾರಾಮರು, ಸಂತ ತುಕಾರಾಮರು ಒಂದು ಕಡೆ ಹೇಳ್ತಾರೆ, ಮೊದಲು ಪೊಟೋಬಾ ಆಮೇಲೆ ವಿಠೋಬಾ ಅಂತ. ಅದು ಜನನಿತವಾಗಿದೆ ಮಾತು. ಯಾಕೆ ಹೇಳಿದ್ರೆ ತುಕಾರಾಮರು ಆಗ ಹೇಳಿದ್ದಾರೆ, ಯಾವಾಗಲೂ ಹಸಿವಿನಿಂದ ಶಾಲೆ ಕಲಿಬಾರದು, ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಅನ್ನದಾನ, ನೆಕ್ಸ್ಟ್ ಬರೋದು ವಿದ್ಯಾದಾನ. ಯಾರು ಹಸಿವಿನಿಂದಿದ್ದಾರೆ ಅಲ್ಲಿ ಅವರ ಮಾತು ಕೇಳುವಷ್ಟು ಯಾರಿಲ್ಲ. ಯಾವಾಗ ನೀವು ಹೊಟ್ಟೆ ತುಂಬಿದಿರಿ, ನಿಮ್ಮ ಏನು ಉಪಕತೆ ಇದೆ? ನೀವು ಕೂತ್ಕೊಂಡು ಏನು ನಿಮ್ಮ ಭಾಷಣ ಬಿಗಿತೀರಿ? ಅಥವಾ ಸ್ವಾಮೀಜಿಗಳು ಯಾರ ನಿಮ್ಮದು ಏನೆಲ್ಲ ಅಲ್ಲಿ ಹೇಳ್ತಾರಲ್ಲ ಕೂತ್ಕೊಂಡು ಸ್ಟೇಜಲ್ಲಿ, ಯಾರಿಗೂ ಕೇಳಲಿಕ್ಕೆ ಪುರುಸೋತಿಲ್ಲ. ಮೊದಲು ಹೊಟ್ಟೆ ತುಂಬಬೇಕು. ಕರೆಕ್ಟ್, ಆ ಆಶಾ ಒಂದು 14ನೇ ಶತಮಾನದಲ್ಲಿ ಸಂತ ತುಕಾರಾಮರು ಹೇಳಿದ್ದಾರೆ, ಮೊದಲು ಪೊಟೋಬ ಆಮೇಲೆ ವಿಠೋಬ ಅಂತ. ಆಗಾಗಲೇ ನಾನು ಹೇಳುವಂಥದ್ದು, ಯಾವಾಗ ಮೊದಲು ಹಸಿವಿನಿಂದ ಮಕ್ಕಳಿದ್ದಾರೆ, ಯಾರೇ ಇರಲಿ ಹಸಿವಿನಿಂದ, ನಾವಿರಲಿ ಮಕ್ಕಳಿರಲಿ ಯಾರೇ ಇರಲಿ, ಮೊದಲು ಅವರಿಗೆ ಊಟ ಉಪಚಾರ ಆಮೇಲೆ ನಿಮ್ಮ ವಿದ್ಯೆ ಪಾಠ ಆಗ ತಲೆ ಹತ್ತದೆ. ಇದಿಲ್ಲದೆ ಮಕ್ಕಳಿಗೆ ವಿದ್ಯೆ ತಲೆ ಹತ್ತುವುದೇ ಇಲ್ಲ. ನಿಜಕ್ಕೂ ಕೂಡ ಇವತ್ತು ದೊಡ್ಡದೊಂದು ರಿವಾಲ್ಯೂಷನ್ ಆರಂಭಗೊಳ್ಳಬೇಕಾಗಿದೆ ಭಾರತದಲ್ಲಿ. ಇವತ್ತು ವಿದ್ಯಾರ್ಥಿಗಳಿಗೆ ಮತ್ತು ಯೋಧರಿಗೆ ಅಥವಾ ಯಾರು ಯಾರಿಗೆ ಉತ್ತಮವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳು ಲಭ್ಯವಾಗಬೇಕಾಗಿತ್ತು ಅಂಥವರಿಗೆ ಕಳಪೆ ಮಟ್ಟದ ಆಹಾರ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಇವತ್ತು ಕೇವಲ ಸರ್ಕಾರಿ ಶಾಲೆಯ ಹೆಸರುಗಳಲ್ಲಿ ವಿದ್ಯಾರ್ಥಿಗಳು ಬನ್ನಿ ಅಂತ ಹೇಳಿದ್ರೆ ಸಾಕಾಗುದಿಲ್ಲ, ಅಂತಹ ಸೌಲಭ್ಯಗಳನ್ನು ಕೂಡ ಅವ್ರಿಗೆ ನೀಡಬೇಕಾಗ್ತದೆ. ಇನ್ನೊಂದು ಅರ್ಥದಲ್ಲಿ ಡೊನೇಷನ್ಗಳನ್ನು ತೆಗೆದುಕೊಳ್ಳುವಂತಹ ಇಂತಹ ವಿದ್ಯಾವರ್ಧಕ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಸ್ಕೂಲ್ಗಳು ತಮ್ಮ ಕಿಚನ್ ಅನ್ನ ಕೂಡ ಸ್ವಸೂತ್ರವಾಗಿ ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಆದ್ರೆ ದಯವಿಟ್ಟು ವಿದ್ಯಾರ್ಥಿಗಳನ್ನ ಕೊಲ್ಲಬೇಡಿ. ಸುಮ್ಮನೆ ಬಿಡಿ, ಬೇರೆ ಕಾಲೇಜ್ಗಳಿಗೆ ಅವ್ರು ಸೇರ್ತಾರೆ, ಬೇರೆ ಸ್ಕೂಲುಗಳಿಗೆ ಸೇರ್ತಾರೆ. ಇಂತಹ ಒಂದು ಅತಂತ್ರ ಪರಿಸ್ಥಿತಿಯ ವಿರುದ್ಧವಾಗಿ ಇವತ್ತು ಎಲ್ಲರೂ ಕೂಡ ಧ್ವನಿ ಎತ್ತಬೇಕಾಗಿದೆ, ಇಂತಹ ಅನಿವಾರ್ಯತೆ ಇದೆ. ಸೊ ಚರ್ಚೆಯನ್ನು ಮುಂದುವರಿಸ್ತೇವೆ, ನಿಮ್ಮ ಕರೆಗಳನ್ನು ಕೂಡ ಇನ್ನು ಮುಂದೆ ಸ್ವೀಕರಿಸ್ತೇವೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ವಿಷ ಊಟ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಕರೆಂಟ್ ಅಫೇರ್ಸ್ನ ವಿಷ ಊಟ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮೊಂದಿಗೆ ಮೂರು ಜನ ಅತಿಥಿಗಳಿದ್ದಾರೆ, ಅವರಿಗೆ ಕೂಡ ಸ್ವಾಗತ. ಸೊ ಒಟ್ಟಾರೆಯಾಗಿ ಇವತ್ತು ನಿಜಕ್ಕೂ ಕೂಡ ಪೋಷಕರು ಕೂಡ ಇವತ್ತು ಯೋಚನೆ ಮಾಡಬೇಕಾಗಿದೆ. ಕೇವಲ ಕಾಲೇಜಿಗೆ ಇಂಟರ್ನ್ಯಾಷನಲ್ ಹೆಸರು ಇಟ್ಟರು ಅಥವಾ ಫೀಸುಗಳನ್ನು ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡ್ರು, ಹಾಗಾದರೆ ಈ ಶಾಲೆ ಒಳ್ಳೆ ಇದೆ ಅಂತ ಹೇಳಿ ಅವರ ಮಕ್ಕಳನ್ನು ಸೇರಿಸುವುದರ ಬದಲಿಗೆ ಶಾಲೆಯ ವ್ಯವಸ್ಥೆ ಯಾವ ರೀತಿಯಾಗಿದೆ, ಶಾಲೆಯ ವಿದ್ಯಾಭ್ಯಾಸ ಶಿಕ್ಷಣ ಯಾವ ರೀತಿಯಾಗಿದೆ,
ಇವತ್ತು ಅನೇಕ ನಿಯಮಗಳಿವೆ. ಒಂದು ಕಾಲೇಜನ್ನ ಅಥವಾ ಒಂದು ಶಾಲೆ ನಡೆಸಬೇಕಾದ್ರೆ ಇಂತಹ ಒಂದು ಗ್ರೌಂಡ್ ಇರಲೇಬೇಕು, ಓಡಾಟಿಕೊಂಡು ಇರಲಿಕ್ಕೆ, ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿಕ್ಕೆ ಇಂತಹ ಒಂದು ಕ್ರೀಡಾಂಗಣಗಳು ಇರಲೇಬೇಕು, ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳಿರಬೇಕು. ಒಂದೊಮ್ಮೆ ಊಟ ನೀಡಿದ್ರೆ ಅದರ ಪೌಷ್ಟಿಕಾಂಶ ಅಥವಾ ಅದರ ಪೌಷ್ಟಿಕತೆ ಇದೆಲ್ಲವನ್ನ ಕೂಡ ಇವತ್ತು ಪರಿಗಣಿಸಿ ಒಂದು ಹೊಸದಾಗಿರ್ತಕ್ಕಂಥ ಒಂದು ಕಾನೂನುಗಳೇ ಇದೆ. ಆದರೆ ಬೇಕಾಬಿಟ್ಟು ತಮಗೆ ಬೇಕಾದಂತೆ ಲೈಸೆನ್ಸ್ಗಳನ್ನು ತೆಗೆದುಕೊಂಡು ಸರ್ಕಾರ ಶಾಲೆಗಳನ್ನು ನಡೆಸಿದರೆ ಬಹುಶಃ ಇಂತಹದ್ದೇ ಪರಿಸ್ಥಿತಿ ಆಗ್ತದೆ ಅಂತ ಹೇಳ್ಬೋದು. ತಾನು ನಿತ್ಯಾನಂದ ವಳ್ಕಾಡ್ರವರಲ್ಲಿ ಬಹುಶಃ ಈ ವ್ಯವಸ್ಥೆಯನ್ನು ಇವತ್ತು ಯಾರು ಬದಲಿಸಬೇಕು ಅಥವಾ ಇದಕ್ಕೆ ಯಾರು ಹೊಣೆ ಆಗ್ತಾರೆ ಅನ್ನೋದೇ ಮುಖ್ಯವಾಗಿದೆ. ಇದಕ್ಕೆ ಸರ್ಕಾರವೇ ಹೊಣೆ ಒಂದನೇದಾಗಿ. ಯಾಕಂತ ಹೇಳಿದರೆ ಅದರ ನಂತರ ನಾವು ಯಾರು ಶಾಲೆ ನಿರ್ವಹಿಸ್ತಾರೆ, ಪ್ರೈವೇಟ್ ಶಾಲೆಯನ್ನು ಯಾರು ಇದು ಮಾಡ್ತಾರೆ, ಎಮ್ ಎಲ್ ಎ ಅವರಾಗಲಿ ಸ್ವಾಮೀಜಿಯವರು ಯಾರು ಇದು ಮಾಡ್ತಾರೆ ಅವರು ಜವಾಬ್ದಾರಿ. ಬಟ್ ಅದರ ಇನ್ಫೆಕ್ಷನ್ ಅನ್ನು ಇನ್ಫೆಕ್ಷನ್ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಅಧಿಕಾರಿಗಳು. ಅದಕ್ಕೆ ಹೌದು, ಯಾಕಂದ್ರೆ ಅವರಿಗೆ ಅದಕ್ಕೆ ಪರ್ಮಿಷನ್ ಕೊಡ್ಬೇಕು ಅವರೇ ಅಲ್ವಾ, ಅವರು ಮಾಡಬೇಕಾದಂತ ಕೆಲಸ ಅದು. ಇದು ಮಾಡದೇ ಇದ್ದ ಪಕ್ಷದಲ್ಲಿ ಸರ್ಕಾರವೇ ಹೊಣೆ ಆಗ್ತದೆ. ಅಂತಹ ಶಾಲೆಗಳನ್ನು ಅವರು ಇಮಿಡಿಯೇಟ್ಲಿ ಅವರದಕ್ಕೆ ಪರ್ಮಿಷನ್ ರದ್ದು ಮಾಡಬೇಕು ಅದರಲ್ಲಿ ಯಾವುದು. ಯಾಕಂದರೆ ಈಗ ಏನು ಸರ್ಕಾರದಿಂದ ಏನು ಈಗ ಎಕ್ಸಾಮ್ ಅನ್ನು ನಡೀತದೆ ಅದೆಲ್ಲ ಇದ್ದರೆ ಅದು ನಂತರ ಅವರಿಗೆ ಇಮಿಡಿಯೇಟ್ಲಿ ಅವರಿಗೆ ನೋಟಿಸ್ ಕೊಟ್ಟದನ್ನು ಸರ್ಕಾರ ರದ್ದು ಮಾಡಬೇಕು. ಅದು ರದ್ದು ಮಾಡಿದಂಥ ಇಷ್ಟುವರೆಗೆ ದಾಖಲೆಗಳು ಇಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ಕೂಡ ಒಂದು ನಮ್ಮ ಹೆತ್ತವರಲ್ಲೂ ಕೂಡ ಸ್ವಲ್ಪ ವಿಜ್ಞಾಪನೆ ಅಂತ ಹೇಳಿದರೆ ಹೆತ್ತವರು ಕೂಡ ನೋಡಬೇಕಾಗ್ತದೆ ಯಾವ ಶಾಲೆಗೆ ನಾವು ಕಳಿಸಬೇಕು, ಎಲ್ಲಿ 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 ಎಷ್ಟು ರೀತಿಯ ಒಂದು ಉತ್ತಮ ರೀತಿಯಲ್ಲಿ ನಮಗೆ ಸಿಗ್ತದೆ ಅದನ್ನು ನೋಡಬೇಕು. ಯಾವುದು ಇಂಟರ್ನ್ಯಾಷನಲ್ ಸ್ಕೂಲ್ ಅಂದರೆ ಬೋರ್ಡ್ ಮಾತ್ರ, ಅಲ್ಲಿ ಆಗುವಂಥ ಅವ್ಯವಸ್ಥೆ ಬಹಳಷ್ಟು ಇದೆ. ಈಗ ನಾ ಹೆಸರು ಹೇಳಿದ್ರೆ ಒಂದು ಕ್ವಾಲಿಟಿಗಳಲ್ಲಿ ನನಗೆ ಹೇಳಿದರೆ ನಮಗೆ ಅದು ತೊಂದರೆ ಆಗ್ತದೆ. ಯಾಕೆ ನೋಡಿದರೆ ನಾವು ಅದನ್ನು ಒಂದು ಶಾಲೆಯ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಸರಿಯಾಗುವುದಿಲ್ಲ. ಆ ಶಾಲೆಗಳಲ್ಲಿ ಬಹಳಷ್ಟು ಹೆಣ್ಮಕ್ಕಳು ಓಡಿಯೋದಂಥ ಪ್ರಸಂಗಗಳಿವೆ. ಉಳಿಲಿಕ್ಕೆ ಸಾಧ್ಯವಾಗುತ್ತೆ ಅಂಥ ಪರಿಸ್ಥಿತಿ ಇತ್ತು ಆವಾಗ. ಈಗ ಸ್ವಲ್ಪ ಒಂದು ಆ ಕಾಲೇಜ್ ಈಗ ಸ್ವಲ್ಪ ಇದಾಗಿ ಸ್ವಲ್ಪ ಒಂದು ಉತ್ತೀರ್ಣ ಒಂದು ಇದೆ. ಅದಕ್ಕೆ ನಾವು ಹೇಳಿದರೆ ನಮಗೆ ಅದು ರಗಳೆ ಆಗುವಂಥ ಪ್ರಶ್ನೆ ಬರ್ತದೆ. ಯಾಕಂತೇಳಿದ್ರೆ ಎಲ್ಲವನ್ನು ಹೇಳಿಬಿಟ್ರೆ ಮತ್ತೆ ನಮಗೆ ಖಂಡಿತ ಶಾಲೆ ನೀವೇ ಈ ಹಿಂದೆ ಹೇಳಿದಾಗೆ ಶಾಲೆಗಳನ್ನು ನಡೆಸುವವರು ಯಾರು ಪ್ರಭಾವಿಗಳು ಅವರ ವಿರುದ್ಧ ಇವತ್ತು ನಿತ್ಯಾನಂದ ವಳ್ಕಾಡ್ರವರ ಒಂದು ಶಾಲೆಯ ಹೆಸರನ್ನು ಎತ್ತಿದ್ರೆ ನಾಳೆ ಬರ್ತಾರೆ. ಈಗ ನೋಡಿ ಈಗ ಎಲ್ಲಾ ಕಾಲೇಜುಗಳಲ್ಲಿ 97% ನಾನು ತಗೊಂಡೋಗಿದ್ದೇನೆ, 97% ನ ಹುಡುಗಿಯನ್ನು ನಾನು ತಗೊಂಡೋಗಿದ್ದೇನೆ ಅದಾಗುದಿಲ್ಲ ಅಂತ ಹೇಳ್ತಾರೆ. 100% ಬರ್ಬೇಕಂತ 100% ಯಾರು ಕೊಡ್ತಾರೆ ಸರ್, ಯಾರಿಗೆ ಬರ್ಲಿಕ್ಕೆ ಆಗ್ತದೆ? ಅವರು ಕದ್ದು ಈಗ ಏನು ಕದ್ದಾಲಿಕೆ ಮಾಡಿಕೊಂಡು ಬರೀಬೇಕು ಅಷ್ಟೇ ವಿನಃ ಇಲ್ಲದೆ ಅವರು 100% ಬರೀ. ಖಂಡಿತ ಅದರಲ್ಲಿ ಕೂಡ ಒಂದು ನಿಯಮ ಇದೆ, ಮೆರಿಟ್ ಸೀಟ್ ಅಂತ ಇಂತಿಷ್ಟು ಕೊಡಬೇಕು, ಅದಾದ ನಂತರ ಕೋಟಾ ಸೀಟ್ಗಳನ್ನು ಅದಕ್ಕೆ ಅದಕ್ಕೆ ಅದೆಲ್ಲ ಇದೆ, ನಿಯಮ ಇದೆ. ಅದು ಯಾರು ಕೊಡ್ತಾರೆ ಸರ್, ಯಾರು ಕೊಡ್ತಾರೆ? ಯಾವುದು ನೀವು ಮಾತ್ರ ಸ್ವಾಮೀಜಿ ಅವರ ಹತ್ರ ಕೇಳಿ, ಸ್ವಾಮೀಜಿ ಹತ್ರ ಕೇಳಿದ್ರೆ ಪ್ರಿನ್ಸಿಪಾಲ್ ಹತ್ರ ಕೇಳಿ, ಮಂಡಳಿ ಯಾರಿಲ್ಲ ಲಾಸ್ಟ್ಗೆ ಸೆಕ್ರೆಟರಿಗೆ ಕೇಳಿ. ಹಾಗಾಗಿರುವಾಗ ಇಲ್ಲಿ ಆ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿಯಲ್ಲಿ ಮಕ್ಕಳನ್ನು ಓದಿಸಬೇಕು, ಯಾವ ರೀತಿಯಲ್ಲಿ ಬೆಳವಣಿಗೆ ಮಾಡಿಸ್ಬೇಕಂತೇಳಿ ಬರೋದಿಲ್ಲ. ಎಸ್ ಎಸ್ ಪ್ರೇಮಾನಂದ್ರವರಲ್ಲಿ ಇವತ್ತು ಅನೇಕ ಶಾಲೆಗಳು, ಕಾಲೇಜುಗಳು ಅಥವಾ ಉಡುಪಿಯಲ್ಲಿ ಅನೇಕ ಸರ್ಕಾರಿ ಹಾಸ್ಟೆಲ್ಗಳು ಮತ್ತು ಕೆಲವು ಪ್ರೈವೇಟ್ ಕಾಲೇಜಿನ ಹಾಸ್ಟೆಲ್ಗಳಲ್ಲಿ ಕೂಡ ಇಂಥ ಅತಂತ್ರ ಪರಿಸ್ಥಿತಿ ಇದೆ. ಈ ಹಿಂದೆ ಸ್ಪಂದನ ವಾಹಿನಿಯಲ್ಲಿ ಕೂಡ ಕೆಲವು ಹಾಸ್ಟೆಲ್ಗಳನ್ನು ನಾವು ತೋರಿಸಿದ್ವಿ. ಎಂತಹ ಅವ್ಯವಸ್ಥೆ ಅಂತ ಹೇಳಿದರೆ ಕಡೆಪಕ್ಷ ಶೌಚಾಲಯಗಳನ್ನು ಶುಚಿಗೊಳಿಸುವ ವ್ಯವಸ್ಥೆ ಕೂಡ ಅಲ್ಲಿಲ್ಲ. ಆಹಾರ ಪದಾರ್ಥ ಬಿಡಿ, ಅದನ್ನು ಬಾಯಿಗೆ ಹಾಕ್ಲಿಕ್ಕೆ ಸಾಧ್ಯವಿಲ್ಲ, ಅಂತಹ ಒಂದು ಆಹಾರಗಳನ್ನು ನೀಡ್ತಾರೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕೂಡ ಬೇಕಾಬಿಟ್ಟಿ ಆಹಾರಗಳನ್ನು ನೀಡುವಂಥದ್ದು, ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಬೋರ್ಡ್ಗಳನ್ನು ಹಾಕಿರ್ತಾರೆ ದೊಡ್ಡದಾಗಿ, ಇಂತಹ ಪೌಷ್ಟಿಕಾಂಶಗಳು ಇಂತಹ ವರ್ಷದ ಮಕ್ಕಳಿಗೆ ಅಂತ. ಆದರೆ ಅದನ್ನು ಎಲ್ಲಿವರೆಗೆ ನೀಡ್ತಾ ಇದ್ದಾರೆ ಅಂತ. ಒಂದು ಸರ್ಕಾರಿ ಶಾಲೆ ಉಳಿಸುವಂಥ ಒಂದು ಭಾಳ ದೊಡ್ಡ ಆಂದೋಲನ ನಡೀತಾ ಇದೆ. ಇದು ನನಗಂತೂ ಆ ಆಂದೋಲನ ಒಂದು ಕಾಟಾಚಾರಕ್ಕೆ ಮಾಡಿದಾಗೆ ಪೂರ್ವ ಸಿದ್ಧತೆಗಳು, ಬರುವ ವರ್ಷ ಹೊಸತಾಗಿ ಮಕ್ಕಳು ಸೇರಬೇಕು, ನಮ್ಮ ಸರ್ಕಾರಿ ಶಾಲಾ ವ್ಯವಸ್ಥೆಗಳು ಹೇಗಿದೆ ಅನ್ನುವಂಥದ್ದು ಇವರು ಆಲೋಚನೆ ಮಾಡಬೇಕು. ಎಷ್ಟು ಶಿಕ್ಷಕರಿದ್ದಾರೆ, ಶಾಲೆ ತುಂಬ ಉನ್ನತ ಮಟ್ಟದಲ್ಲಿರುವಂಥ ಇವತ್ತು ಈ ಸಲದ ನಮ್ಮ ಮಿನಿಸ್ಟ್ರುಗಳು ಅಥವಾ ಸರ್ಕಾರದ ನೀತಿಗಳು ಭಾಳ ಈ ಶಿಕ್ಷಕರ ವರ್ಗಾವಣೆಗಳು ಇರ್ಬೋದು ಅಥವಾ ಈ ವಿಚಾರದಲ್ಲಿ ಒಂಥರ ಅವೈಜ್ಞಾನಿಕವಾಗಿ ಹೋಗಿದೆ. ಇಡೀ ಯಾವುದೇ ರಂಗದಲ್ಲಿ ಆಟ ಆಡ್ತಾ ಇರ್ಬೋದು, ಆದರೆ ಶಿಕ್ಷಣದ ವಿಚಾರದಲ್ಲಿ, ಶಿಕ್ಷಣ ರಂಗದಲ್ಲಿ ಮತ್ತೆ ಈಗ ಮೊನ್ನೆಷ್ಟೇ ನೋಡಿದ್ರಲ್ಲ SLC ದ ಎಕ್ಸಾಮಿನೇಷನ್, ಇದು ಪುನಃ ಚೇಂಜ್ ಆಯಿತು. ಇಮಿಡಿಯೇಟ್ ಮಕ್ಕಳು ಪ್ರಿಪರೇಷನ್ ಮಾಡಿದ ಯಾವುದೋ ಈಗ ಇಮಿಡಿಯೇಟ್ ಇದೆಲ್ಲ ರಾತ್ರಿ ಹಗಲು ಹೋಗಿ ಮನವಿಯನ್ನ ಕೂಡ ಸಲ್ಲಿಸಿದ್ರು. ಈಗ ಮತ್ತೆ ಪ್ರೌಢಶಿಕ್ಷಣ ಮಂಡಳಿಗೆ ಇದು ರಾತ್ರಿ ಹಗಲು ಮಾಡುವಂತ ನಿರ್ಧಾರಗಳೆಲ್ಲ ಇದೊಂಥರ ತುಗ್ಲಕ್ ನೀತಿಯನ್ನು ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ನನಗೆ ಬೇಸರ ಆಗ್ತಾ ಇರೋದು, ಈಗ ನಾವು ಏನೇ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ರು, ಯಾರು ಅಪ್ಪ ಅಮ್ಮ ಇದ್ದಾರೆ,
ಅವರಿಗೆ ಆದಂತ ನೋವನ್ನು ಯಾವತ್ತು ಸಹಿಸ ಅದನ್ನು ಮರೆಯಲ್ಲ. ಇದು ನಿಜಕ್ಕೂ ಕೂಡ ದೇಶಕ್ಕೆ ಇದು ಭರಿಸಲಾಗದ ನಷ್ಟ. ಮೂರು ಜನ ವಿದ್ಯಾರ್ಥಿಗಳು ಯಾವುದೇ ತೊಂದರೆಗಳಿಲ್ಲದೆ ಒಂದು ರೀತಿಯಾಗಿ ಯಾವುದೇ ಕಾರಣಗಳಿಲ್ಲದೆ ಸತ್ತಿದ್ದಾರೆ ಅಂತ ಹೇಳಿದ್ರೆ ದೇಶಕ್ಕೆ ಭರಿಸಲಾಗದ ನಷ್ಟ. ಎಷ್ಟು ಕನಸುಗಳಿತ್ತು ಅಪ್ಪ ಅಮ್ಮನಿಗೆ, ಎಷ್ಟು ಕನಸುಗಳಿತ್ತು ಆ ಮಕ್ಕಳಿಗೆ, ಎಷ್ಟು ಕನಸುಗಳಿತ್ತು. ಇವರ ವ್ಯವಸ್ಥೆಗಳು ಅಲ್ಲಿ ಈಗ ಏನು, ಈಗ ನಾಳೆ ಫಾರೆನ್ಸಿಕ್ ಲ್ಯಾಬೊರೇಟ್ರಿದು ರಿಪೋರ್ಟ್ ಏನಿದೆ ಅದರ ಮೇಲೆ ಇಡೀ ಇದು ಡಿಪೆಂಡ್ ಆಗಿದೆ. ಅಲ್ಲಿ ಎಫ್ ಐ ಆರ್ ಏನು ದಾಖಲು ಮಾಡ್ತಾರೆ ಅದರ ಮೇಲೆ ಇದು, ಇಲ್ಲದಿದ್ದರೆ ಇದು ಕೋರ್ಟಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೆ ಇದು ಬಿದ್ದೋಗ್ತದೆ. ನಂತರ ಶಿಕ್ಷಣ ಸಂಸ್ಥೆಗಳು ಮತ್ತೆ ಪುನಃ ಅದೇ ನಡೀತಾ ಇರೋದು. ಅದರ ಜೊತೆಗೆ ನನಗೆ ಒಂದು ಹಾಸ್ಯಾಸ್ಪದ ಇತ್ತೀಚಿನ ಬೆಳವಣಿಗೆಯಲ್ಲಿ, ಮಕ್ಕಳಿಗೆ ಡ್ರಗ್ಸ್ ಮತ್ತು ಮದ್ಯಪಾನ ಈ ವಿಚಾರದಲ್ಲಿ ಹೆಚ್ಚು ಗಮನ ಕೊಡಬೇಡಿ, ನೀವು ಅದಕ್ಕೆ ಬಲಿ ಬೀಳಬೇಡಿ ಅಂತೇಳಿ ಹೇಳ್ತಾ ಇರ್ತೇವೆ. ಅದರ ಜೊತೆಗೆ ಕರ್ನಾಟಕ ಸರ್ಕಾರಕ್ಕೆ ಆದಾಯ ಇಲ್ಲ ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಬಾರ್ಗಳಿಗೆ ಕಂಪಲ್ಷನ್ ಮಾಡಿದ್ದಾರೆ, ನೀವು ಹಾಟ್ ಡ್ರಿಂಕ್ಸ್ಗಳನ್ನು ಮ್ಯಾಕ್ಸಿಮೈಸ್ ಮಾಡಿ ಸೇಲ್ ಮಾಡಿ, ಜಾಸ್ತಿ ಸೇಲ್ ಮಾಡಿ ಅಂತೇಳಿ. ಇವರು ಈ ನೀತಿಗಳು ನಾನು ಎಲ್ಲವನ್ನು ಕೆಲವೊಂದ್ಸಲ ನಾವು ಹೇಳಲೇಬೇಕಾಗತ್ತೆ. ಇದು ಯಾವ ಒಂದು ಕಡೆಯಲ್ಲಿ ಡಾಕ್ಟರ್ ಪಿ ವಿ ಭಂಡಾರಿ ಅವರು ಅಥವಾ ಮಧ್ಯವರ್ಜನ ಶಿಬಿರಗಳು ಕುಡುಕರನ್ನು ಬಿಡಿಸ್ತಾ ಇದೆ. ಒಂದು ಮನೆಯಲ್ಲಿ ಒಬ್ಬ ಕುಡುಕ ಕಡಿಮೆ ಆದ ತಕ್ಷಣ ಆ ಮಕ್ಕಳ ಆ ಮನೆಯಲ್ಲಿರುವಂಥ ವಿದ್ಯಾರ್ಥಿಗಳು ಆ ಮಕ್ಕಳಿಗೆ ಭಾಳ ಉಪಯೋಗ ಆಗುವುದು. ಇದು ನಮಗೆ ನೇರ ನೋಟದಲ್ಲಿ ನೋಡುವಾಗ ಮಕ್ಕಳಿಗೆ ಇದು ಒಬ್ಬ ಕುಡುಕ ಕಡಿಮೆ ಆದ ಅಂತೇಳಿ, ಆದರೆ ಅದರ ಫುಲ್ ಲಾಭ ಆಗುವಂಥದ್ದು ಮಕ್ಕಳಿಗೆ. ವಿಚಿತ್ರವಾದಂಥ ಕಾನೂನುಗಳನ್ನು ತರ್ತಾ ಇದೆ. ಒಂದು ಬಹುಶಃ ಮೃತದೇಹಗಳು ಇದೆ, ಮೃತದೇಹಗಳು ಇರುವವರೆಗೆ ಸಾಕ್ಷಿ ನಾಶ ಆಗೋದಿಲ್ಲ. ಇವರು ರಿಪೋರ್ಟ್ ಯಾವ ರೀತಿ ಸಹ ಕೊಡಬಹುದು, ಆದರೆ ಅದನ್ನು ಇಟ್ಟುಕೊಂಡು ಆ ಸೂಕ್ತ ವರದಿ ಬರಲಿಲ್ಲ ಅದೇ ಅದು ಇಟ್ಟುಕೊಂಡು ಮೃತದೇಹವನ್ನು ಇಟ್ಟುಕೊಂಡು ಆ ಸರಿಯಾದ ಫೋರೆನ್ಸಿಕ್ ಲ್ಯಾಬೊರೇಟ್ರಿದ ರಿಪೋರ್ಟ್ ಬರುವವರೆಗೆ ವೇಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಇಲ್ಲಿಗೆ ಏನು ಗೊತ್ತಾ ಸರ್, ಈಗ ಯಾರು ಶಾಲೆಯಲ್ಲಿ ನಿರ್ವಹಣೆ ಮಾಡ್ತಾರೆ, ಯಾರೋ ಒಂದು ಎಮ್ ಎಲ್ ಎ ಅವರು ಮಾಜಿ ಎಮ್ ಎಲ್ ಎ ಫೋನ್ ಮಾಡಿ ನಾನು ಕೇಳಿದೆ, ನನ್ನ ರಕ್ತ ಸಿಬ್ಬಂದಿಗಳು ಎರಡು ಜನ ಇದ್ದಾರೆ ಹೆಂಡತಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ, ಒಂದು ಏನೋ ಪದಾರ್ಥ ಹಲ್ಲಿ ಬಿದ್ದರೆ ಸಾಯುವುದಿಲ್ಲ, ಇನ್ನೊಂದು ಪಕ್ಷ ಸಾಯುವುದಿಲ್ಲ ಅಂತ ಹೇಳಿದ ಆ ಮನುಷ್ಯ ಹಲ್ಲಿ ತಿಂದು ನೋಡಬೇಕು. ಯಾಕಂತ ಹೇಳಿದ್ರೆ ಹಲ್ಲಿಗೂ ಕೂಡ ಅದರಲ್ಲಿ ವಿಷಾಂಶ ಇದೆ. ಅವರು ಯಾಕೆ ಹೇಳಿದ್ದಾರೆ ಅಂತೇಳಿ ಅದರಲ್ಲಿ ಆ ಕಾಲೇಜುಗಳ ಶಾಲೆಗಳಲ್ಲಿ ಬಹಳಷ್ಟು ಒಂದು ಗೊಂದಲ ಒಂದು ರೀತಿಯ ಒಂದು ಕಾಣ್ತದೆ. ಒಟ್ಟಾರೆ ಆಗಿ ಉಂಬ್ರಾಟ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಆ ಮನುಷ್ಯರು ಮಾಡಬಹುದು, ನೋಡ್ತಾ ಇರ್ಬೇಕು, ಅಲ್ಲಿ ಬಿದ್ದರೆ ಸಾಯುವುದಿಲ್ಲ ಮನುಷ್ಯರು, ವಿಷಯನೇ ಹಾಕ್ಬೇಕಂತ. ಯಾಕಂದ್ರೆ ಈ ಮನುಷ್ಯ ಯಾರು ಅಲ್ಲಿ ನಿರ್ವಹಣೆ ಮಾಡ್ತಾರೆ ಅವರೇ ಹಾಕಿದ್ದಿರ್ಬೋದು ಅಂತ ನನಗೆ ಸಂಶಯ. 40 ವರ್ಷದ ಏನು ದಷ್ಟಪುಷ್ಟವಾಗಿರ್ತಕ್ಕಂಥ ಯುವಕರಲ್ಲ ಅವರು, 25-40 ವರ್ಷದ ಅವರು, 15 ವರ್ಷದ ಮಕ್ಕಳಿಗೆ ಇವತ್ತು ಹಲ್ಲಿ ಬಿದ್ರು ಸಾಕಾಗ್ತದೆ ಅಂತ ಪೋಷಕರಿಗೆ ಅವಾಗ ಒಂದು ಈ ಪೋಷಕರು ಸಹ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಪೋಷಕರು ಬಹಳಷ್ಟು ತಪ್ಪಿ ಬೀಳ್ತೇವೆ. ನಾವು ಅಂದ್ರೆ ನಮ್ಗೊಂದು ಟಾರ್ಗೆಟ್ ಮಕ್ಕಳನ್ನು ಏನೋ ಹಾಸ್ಟೆಲ್ಗೆ ಸೇರಿಸುವಂತ ಯಾವುದೋ ಎಕ್ಸಾಮಿನೇಷನ್ಗೆ ರೆಡಿ ಮಾಡೋದು, ಅವನನ್ನು ಸಿ ಎ ಅಥವಾ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಅಥವಾ ಇದಕ್ಕೆ ಫಿಕ್ಸೆಡ್, ನಮ್ಮ ಕನಸಿನ ಗುಲಾಮರನ್ನಾಗಿ ಅವರನ್ನು ಬೆಳೆಸೋದು. ನಾವು ಇಂಟರ್ನ್ಯಾಷನಲ್ ಸ್ಕೂಲ್ ಇಂಟರ್ನ್ಯಾಷನಲ್ ಅಂತೇಳಿ ಹೇಳಿದ ತಕ್ಷಣ ನಮಗೆ ಅದು ಓಹ್ ಅದು ಗ್ರೇಟ್ ಅನ್ನುವಂಥದ್ದು. ಒಂದು ಮಗುವನ್ನು ಶಾಲೆಗೆ ಸೇರಿಸುವ ಮೊದಲು ಯಾವುದೇ ಪೋಷಕರು ಇಡೀ ಶಾಲೆಯನ್ನು ಸುತ್ತುವರೆಗೆ ಹೋಗಬೇಕು, ಒಳಗೆ ಹೊರಗೆ ನನ್ನ ಮಗುವಿಗೆ ಬೇಕಾಗಿರುವಂಥ ರಕ್ಷಣೆ, ಅವರಿಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳು, ಅವರ ಹಕ್ಕುಗಳಿಗೆ ಮಕ್ಕಳ ಹಕ್ಕುಗಳಿಗೆ ಪೂರಕವಾಗಿರುವಂಥ ವಾತಾವರಣಗಳು ಈ ಶಾಲೆಯಲ್ಲಿ ಸಿಗಲಿಕ್ಕೆ ಸಾಧ್ಯತೆ ಇದೆಯಾ? ಈ ಇಂಟರ್ನ್ಯಾಷನಲ್ ನ್ಯಾಷನಲ್ ಕನ್ನಡ ಮೀಡಿಯಮ್ಮ ಇಂಗ್ಲೀಷ್ ಮೀಡಿಯಮ್ ಗೊತ್ತಿಲ್ಲ, ಅದನ್ನು ಈ ಪೋಷಕರ ಜವಾಬ್ದಾರಿ. ಒಂದು ಸಲ ಒಟ್ಟಿಗೆ ಫೀಸ್ ಕಟ್ಟಿದ್ರಾಯ್ತು, ಶಾಲೆಗೆ ಸೇರಿಸಿದ್ರಾಯ್ತು, ಇದಲ್ಲ, ಬದಲಾದ ನೀತಿ ಬದಲಾಗ್ತಾ ಇದೆ. ಅದೇ ರೀತಿ ಈ ಪೋಷಕರಲ್ಲಿರುವಂಥ ವಿವೇಚನಾ ಶೈಲಿ ಸಹ ಬದಲಾಗಬೇಕಾಗ್ತದೆ. ಈ ಮೊದಲಿನ ಹಾಗೆ ನಾಲ್ಕು ಅಡ್ಮಿಷನ್ ಮಾಡುವ ಆಫೀಸ್ ಒಳ್ಳೆ ರೀತಿಯಲ್ಲಿ ಪಾಶ್ ಇದೆ ಅಂತ ಹೇಳಿ ಅಡ್ಮಿಷನ್ ಮಾಡಿಬಿಡುದು ಅದಲ್ಲ. ನಂತರ ಯೋಗೀಶ್ ಶೆಟ್ರ್ ಅವರಲ್ಲಿ ಇವತ್ತು ನಿಜಕ್ಕೂ ಕೂಡ ಇವತ್ತು ಕೇವಲ ಪ್ರೈವೇಟ್ ಶಾಲೆಗಳನ್ನು ಮಾತ್ರ ಅಲ್ಲ, ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಬನ್ನಿ ಅಂತ ಹೇಳ್ತಾರೆ, ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿಟ್ಕೊಂಡಿರುವುದಿಲ್ಲ. ಈ ಅನುದಾನಗಳು ಬರ್ತದೆ, ನಾವು ವಿದ್ಯಾರ್ಥಿಗಳನ್ನ ಸೆಳ್ಳಿಕ್ಕೋಸ್ಕರ ಇಂತಹ ಒಂದು ಅನುದಾನಗಳನ್ನ ನೀಡ್ತಾ ಇದ್ದೇವೆ ಅಂತ ಹೇಳಿ ಇತ್ತೀಚೆಗಷ್ಟೇ ಕೆಲವು ಶಾಲೆಗಳು, ಶಿವಮೊಗ್ಗದ ಕೆಲವು ಶಾಲೆಗಳಲ್ಲಿ ರಿಪೋರ್ಟ್ ಆಯ್ತು, ಮೊಟ್ಟೆಗಳನ್ನ ಅನುದಾನಗಳು ಬಿಡ್ತಾ ಇದ್ದಾರೆ, ಮೊಟ್ಟೆಗಳು ಸಿಗ್ತಾ ಇಲ್ಲ, ಹಾಲುಗಳಂತೂ ಸಿಗ್ಲೇ ಇಲ್ಲ, ಹಾಲು ಇದುವರೆಗೆ ಸಿಗ್ಲೇ ಇಲ್ಲ ಮಕ್ಕಳಿಗೆ, ಎಲ್ಲಿಗೆ ಹೋಗ್ತಾ ಇದೆ ಅಂತ ಅನುದಾನಗಳು. ಕೇವಲ ಅನುದಾನವನ್ನು ಬಿಡುವಂಥದ್ದು, ಭಾಷಣಗಳಲ್ಲಿ ವಿದ್ಯಾರ್ಥಿಗಳೇ ಬನ್ನಿ ಅಂತ ಕರೆಯುವಂಥದ್ದು, ಮತ್ತೆ ಸುಮ್ಮನೆ ಕೂರುವಂಥದ್ದು. ಈಗಾಗಲೇ ನೀವು ಹೇಳಿದ್ರಿ ನೋಡಿ, ಈಗ ಮೊನ್ನೆ ನಾನು ಶನಿವಾರ ಫೆಬ್ರವರಿ 11ರಲ್ಲಿ ನಿಮ್ಮ ವಿಜಯ ಕರ್ನಾಟಕ ಪೇಪರಲ್ಲಿ ಬಂದಿದೆ, ಉಡುಪಿ ಸರ್ಕಾರಿ ಹಾಸ್ಟೆಲ್ಗಳ ಅವ್ಯವಸ್ಥೆ ಅದರಲ್ಲಿ ಕೊಟ್ಟಿದ್ದಾರೆ. ಮೂಲ ವ್ಯವಸ್ಥೆ ಕೊರತೆ, ಬಹುತೇಕ ಹಾಸ್ಟೆಲ್ಗಳಲ್ಲಿ ಬಿಸಿನೀರಿನ ವ್ಯವಸ್ಥೆ ಇಲ್ಲ, ಮಲಗಲು ಮಂಚ ಇಲ್ಲ, ಮತ್ತು ನೋಡಿ ಮತ್ತೊಂದು ಸ್ನಾನದ ಮನೆಯ ಅವ್ಯವಸ್ಥೆ ಕಳಪೆ ಮಟ್ಟ ನೋಡಿ, ಹೆಣ್ಣು ಮಕ್ಕಳ ಮಟ್ಟಿಗೆ ಸಂಬಂಧಿಸಿದ ಸ್ಯಾನಿಟರಿ ಪ್ಯಾಡುಗಳ ವಿಲೇವಾರಿ ಸೂಕ್ತ ವ್ಯವಸ್ಥೆ ಇಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ, ಇಂಥದ್ದನ್ನೆಲ್ಲ ಇರುವಾಗ ಇದು ಮೊನ್ನೆ ಬಂದಂಥದ್ದು.
ಯಾವಾಗ ವಿಜಯ ಕರ್ನಾಟಕದಲ್ಲಿ 11ನೇ ತಾರೀಕಿಗೆ ಇದನ್ನು ನಾನು ಇಟ್ಕೊಂಡಿದ್ದೆ, ಇದು ಯಾವಾಗಾದ್ರೂ ಒಂದು ದಿವಸ ಕೆಲಸ ಬಿಡ್ತದೆ ಅಂತ ನೋಡಿ ಪೇಪರಲ್ಲಿ ಬಂದಿದೆ. ಅದರ ನಂತರ ಅದಕ್ಕೆ ಪೂರಕವಾಗಿ ಆಹಾರ ತಯಾರು ಮಾಡುವಂತ ನೋಡಿ ಅವರು ಸಹ ಗಲಾಟೆ ಮಾಡಿದ್ದಾರೆ. ಗೌರವಧನ ಕೊಡಿದ ಅಂಗನವಾಡಿ ಕಾರ್ಯಕರ್ತರು ನೋಡಿ, ಇದೆರಡೂ ಪೂರಕವಾಗಿಯೇ ಇದೆ. ಇದಕ್ಕೆ ಅವರಿಗೆ ಸರಿಯಾಗಿ ವ್ಯವಸ್ಥೆ ಮಾಡಿದರೆ ಮಾತ್ರ ಅಲ್ಲ, ಅಲ್ಲಿ ಆಹಾರ ವ್ಯವಸ್ಥೆ ಮಾಡುವಂಥದ್ದು ಯಾಕೆ ಇವರಿಗೆಲ್ಲ ಸರಿಯಾಗಿ ಕೊಡುವುದಿಲ್ಲ? ಆಹಾರ ವ್ಯವಸ್ಥೆ ಮಾಡುವಾಗ ಅಂಗನವಾಡಿ ಕಾರ್ಯಕರ್ತರಿಗೂ, ಈಗ ಎಲ್ಲವೂ ಅಂಗನವಾಡಿ ಕಾರ್ಯಕರ್ತರಲ್ಲಿಲ್ಲ, ಕೆಲವು ಕಡೆ ಅಂಗನವಾಡಿ ಕಾರ್ಯಕರ್ತರು ಅವರೇ ಅಡುಗೆ ಮಾಡೋದು, ಅವರೇ ಪಾಠ ಮಾಡೋದು, ಎಲ್ಲ ಕಡೆ ವ್ಯವಸ್ಥೆ ಉಂಟು. ಈ ಇಂಥ ವ್ಯವಸ್ಥೆಯಲ್ಲಿ ಈ ರೀತಿ ಸರ್ಕಾರ ಈ ರೀತಿ ಮಾಡಿದರೆ ಮಕ್ಕಳು, ನೀವು ಹೇಳಿದ ಬರೀ 15 ವರ್ಷ ಮಕ್ಕಳು ಹಸುಗುಳೆಗಳು ಅವರು ಅಲ್ವಾ, ಅವರಿಗೆ ಏನೇ ಇರಲಿ ನಾವು ಆಗ ಹೇಳಿದ್ರೆ ಅಂತ ಹೇಳಿದ್ರೆ ಒಂದು ಹಲ್ಲಿ ಬಿದ್ದರೆ ಅದು ಬಿದ್ದರೆ ಅದೆಲ್ಲ ಹೇಳುವಂಥ ಮಾತ. ಮಕ್ಕಳಿಗೆ ಏನೂ ಬಿದ್ದರೂ ಒಂದು ವ್ಯವಸ್ಥೆಯಲ್ಲಿ ಗಂಜಿ ಬಿಟ್ಟು ಅನ್ನ ಮಾಡಿದರೂ ಅವರಿಗೆ ಆಗುವುದಿಲ್ಲ. ಅಂದ್ರೆ ಆ ಜೀರ್ಣ ಮಾಡಿಕೊಳ್ಳುವಂತ ಶಕ್ತಿ ಆ ಮಕ್ಕಳಲ್ಲಿ ಇರಲಿಲ್ಲ. ದೈನಂದಿನ ಯಾವುದು ಅನ್ನ ಸಾರು ಹೀಗೆ ಇರುವಂತಹ ವಿಪರೀತವಾಗಿ ಓದ್ತಾ ಇದ್ದಂತಹ ವಿದ್ಯಾರ್ಥಿಗಳು ಅವರೆಲ್ಲರೂ ಖಂಡಿತ ನೋಡಿ, ನಾವೀಗ ಉಡುಪಿಯಲ್ಲಿ ನೋಡ್ತಾ ಇದ್ದೇವೆ, ಈಗ ಎಲ್ಲೆಲ್ಲಿ ಉಂಟು, ಉಡುಪಿಯಲ್ಲಿ ಉಂಟು, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕೊಲ್ಲೂರು, ಈ ದೇವಸ್ಥಾನದಲ್ಲಿ ದಿನಕ್ಕೆ 5,000 ಜನ ಊಟ ಮಾಡ್ತಾರೆ. ಅಲ್ಲಿ ಇವತ್ತಿನವರೆಗೂ ಎಲ್ಲಿಯಾದರೂ ಆ ನಾಗಾರಾಧನೆ ಬಯಲು ಪ್ರದೇಶದಲ್ಲಿ ಮಾಡುವಂಥದ್ದು, ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತಾರೆ, ಅಲ್ಲಿ ಯಾಕೆ ಆಹಾರದ ವ್ಯವಸ್ಥೆ ಸರಿಯಾಗುವುದಿಲ್ಲ, ಅಲ್ಲಿ ಬೀಳ್ಬೋದಲ್ಲ. ನಾಗಾರಾಧನೆ ನಾಗನದ್ದು ಏನಾದರೂ ಮಿಸ್ಟೇಕ್ ಉಂಟು, ಅಲ್ಲಿ ಎಷ್ಟು ಚಂದ ಮಾಡಿ 10,000 ಜನ ಊಟ ಮಾಡಿ ಹೋಗ್ತಾರೆ, ಆ ವ್ಯವಸ್ಥೆಯಲ್ಲಿ ಸರಿ ಉಂಟು. ಹಾಗಾದ್ರೆ ಇವರಿಗೆ ಯಾಕೆ ಮಾಡಲಿಕ್ಕೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಡೊನೇಷನ್ ಗಳನ್ನು ತೆಗೆದುಕೊಂಡಿದ್ದಾರೆ, ಬಟ್ ಅಡುಗೆಗೆ ಇರ್ತಕ್ಕಂಥದ್ದು ಶಿವಜ್ಜ ಅನ್ನುವಂತ ಓರ್ವ ವ್ಯಕ್ತಿ ಮಾತ್ರ, ಓರ್ವ ವ್ಯಕ್ತಿ ಮಾತ್ರ ಅಲ್ಲಿ ಎಷ್ಟೋ ಮಕ್ಕಳಿಗೆ ಅಡುಗೆ ಮಾಡಿ ಆತ ಓರ್ವ ಹಾಕ್ಬೇಕಂತ ನೋಡಿ. ಅವರು ಹೇಳಿದಾಗೆ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಹೇಳಿದ್ರೆ 4 ಜನ ಅದು ಇರಲೇಬೇಕು, ಒಂದು ಎರಡು ಹೆಣ್ಣಾದರೂ ಹೆಂಗಸರಾದರೂ ಅಲ್ಲಿ ಇರಲೇಬೇಕು, ಎರಡು ಗಂಡಸರಾದರೂ ಇರಲೇಬೇಕು. ಆ ಆಹಾರ ಪೂರೈಕೆ ಆಗುವಂಥ ವ್ಯವಸ್ಥೆಯನ್ನಾದರೂ ನೋಡಿದ್ದಾರೆ ಇವರು ಯಾವ ರೀತಿಯಲ್ಲಿ ಎಲ್ಲವೂ ಈಗ ಏನಾಗಿದೆ ಹೇಳಿದ್ರೆ ಟೆಂಡರ್ ಟೆಂಡರ್, ಅದನ್ನು ಆಹಾರ ಪೂರೈಕೆ ಮಾಡಿದವ ಸರಿಯಾ, ಕಳಪೆ ಗುಣಮಟ್ಟದಲ್ಲಿ ಮಾಡಿದನ, ಅದಕ್ಕೆ ಟೈಮ್ ಆಗಿದ, ಅದನ್ನೆಲ್ಲ ನೋಡಬೇಕಲ್ಲ. ಅದನ್ನೆಲ್ಲ ಯಾರು ನೋಡುವವರು? ವಾಚ್ ಮಾಡ್ತಾ ಇರಬೇಕು, ಅದನ್ನ ಯಾರು ವಾಚ್ ಮಾಡ್ತಾ ಇಲ್ಲ. ಅಡುಗೆ ಮಾಡುವಾಗ ಅಡುಗೆ ಪಾತ್ರೆ ನೋಡಬೇಕು, ಅಡುಗೆ ಪಾತ್ರೆಯ ಒಳಗೆ ಈ ಅಲ್ಯೂಮಿನಿಯಂ ಪಾತ್ರೆ ಆದರೆ ಅದರ ಒಂದು ಸ್ವಲ್ಪ ಬರ್ತದೆ, ಅದರಲ್ಲಿ ಕೂಡ ಎಫೆಕ್ಟ್ ಇದೆ. ಈ ಹಿತ್ತಾಳೆ ಇದರಲ್ಲಿ ನಮ್ಮ ಏನು ಇದು ಮಾಡ್ತೇವೆ, ಏನು ಅದು ಮಾಡ್ತೇವೆ, ಅದರಲ್ಲೂ ಕೂಡ ಎಫೆಕ್ಟ್ ಬರ್ತದೆ. ನಾವು ಎಲ್ಲವನ್ನೂ ಇದು ಮಾಡಿ ಅದನ್ನು ಎಲ್ಲವನ್ನು ಮಾಡಬೇಕಾಗ್ತದೆ. ಯಾಕಂತೇಳಿದ್ರೆ ಅಡುಗೆ ಅಂತ ಹೇಳಿದ್ರೆ ಅದನ್ನು ಎಲ್ಲವನ್ನು ಪರಿಪೂರ್ಣವಾಗಿ ನೋಡಬೇಕಾಗ್ತದೆ, ಅದನ್ನು ಅದನ್ನು ಸಮೀಕ್ಷೆ ಮಾಡಬೇಕು. ಯಾಕಂತ ಹೇಳಿದ್ರೆ ಇದರಲ್ಲಿ ಹಲ್ಲಿ ಬಿದ್ದಿದ, ಅದು ಬಿದ್ದಿದ, ವಿಷ ಹಾಕಿದ, ಅದು ಸಹ ಅಲ್ಲ, ಅದಕ್ಕೂ ಅದು ಕೂಡ ನೋಡಬೇಕಾಗ್ತದೆ. ಅಡಿಗೆ ಪಾತ್ರೆಯಲ್ಲಿ ಕೂಡ ತೊಂದರೆ ತರಕಾರಿಗಳ ಗುಣಮಟ್ಟ, ನೀರು ಈಗ ನೋಡಿ ನಮ್ಮ ಮೊಳಕಾಡು ಶಾಲೆಗಳಲ್ಲಿ ನೀರಿನಲ್ಲಿ ಏನೋ ಬಾವಿಯಲ್ಲಿ ಏನೋ ಒಂದು ಡ್ರೈನೇಜ್ ನೀವು ಯೋಗ ಶೇಟು ಮತ್ತೆ ಎಲ್ಲ ಸರಿ ಮಾಡಿಕೊಂಡು ಅನೇಕ ಪ್ರೈವೇಟ್ ಶಾಲೆಗಳಿಗೆ ಹೋಲಿಸಿದ್ರೆ ಇವತ್ತು ಒಳಕಾಡಿನಲ್ಲಿ ಇರ್ತಕ್ಕಂತಹ ಶಾಲೆ ಆಗಿರ್ಬಹುದು, ಕೆಲವು ಶಾಲೆಗಳು ಇವತ್ತು ಮಾದರಿ ಶಾಲೆಗಳಾಗಿ ಬಿಟ್ಟಿವೆ. ಈಗ ನಾವು ನೋಡಿ ಒಳಕಾಡು ಶಾಲೆಯಲ್ಲಿ ಈಗ ನೋಡಿ ಅಡಿಗೆ ಕೋಣೆಯನ್ನು ಮಾಡಿದ್ದಾರೆ. ಒಮ್ಮೆ ನೋಡಿದರೆ ರಾಜ್ಯದ ಎಲ್ಲರೂ ಯಾವ ಮುಖ್ಯಮಂತ್ರಿಗಳ ಎಲ್ಲರೂ ಬಂದು ನೋಡಿ ಆ ಒಳಕಾಡು ಶಾಲೆ, ಸರ್ಕಾರಿ ಶಾಲೆ ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ, ಅದು ನೋಡುವಾಗ ನಮಗೆ ಚೂರು ವಿದ್ಯಾರ್ಥಿಗಳನ್ನ ಪ್ರೀತಿಸುವಂತದ್ದು ಮತ್ತು ಕಾಳಜಿಯನ್ನು ವಹಿಸಿದ್ರೆ ಸಾಕು, ಈ ರೀತಿಯಾಗಿರ್ತಕ್ಕಂಥ ದುರ್ಮಾನಗಳಾಗಲಿ ಸಾಧ್ಯವಿಲ್ಲ ಅಂತ. ಇದ್ರ ಜೊತೆಯಲ್ಲಿ ಯೋಗೇಶ್ ಶೆಟ್ಟರ್ ಅವರ ಕಡೆಯ ಮಾತುಗಳು ಬೇಕಾಗಿದೆ. ಸೊ ಇದಾದ ನಂತರ ಇನ್ನೋರ್ವ ಅತಿಥಿ ನಮ್ಮೊಂದಿಗೆ ಸೇರ್ಲಿಕ್ಕಿದ್ದಾರೆ. ಸೊ ನಾವು ಇತ್ತೀಚಿನ ಕೆಲವು ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸರ್ಕಾರಿ ಹಾಸ್ಟೆಲ್ಗಳ ಅವ್ಯವಸ್ಥೆಯ ಮುಖ್ಯ ಕಾರಣಗಳನ್ನು ನಾವು ಇನ್ನೊಂದು ರೀತಿ ನೋಡುವುದಾದ್ರೆ ಬಿಸ್ನೆಸ್ ಮೈಂಡ್ ಕೂಡ ಅಲ್ಲಿ ಇರ್ತದೆ. ಹತ್ತಿರದಲ್ಲೇ ಒಂದು PG ಅನ್ನೋದು ಇರ್ತದೆ, ಪೇಯಿಂಗ್ ಗೆಸ್ಟ್ನ ದೊಡ್ಡದೊಂದು ಕಟ್ಟಡ ಇರ್ತದೆ. ಇವರು ಮತ್ತು ಅವರು ಮಿಂಗಲ್ ಆಗಿರ್ತಾರೆ. ಇಲ್ಲಿ ವ್ಯವಸ್ಥೆಗಳು ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆಗಳು ಸಂಪೂರ್ಣವಾಗಿ ಹದಗೆಟ್ಟಿರ್ತದೆ. ಆಟೋಮೆಟಿಕಲಿ ವಿದ್ಯಾರ್ಥಿ PG ಹೋಗಿ ಜಾಯ್ನ್ ಆಗ್ತಾರೆ. ಸೊ ಇವತ್ತು ಇಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರೊಸೆಸ್ಗಳಲ್ಲಿ ಇದು ಕೂಡ ಒಂದು. ಖಂಡಿತ, ಈಗ PG ನೀವು ಹೇಳಿದ್ರು ಕರೆಕ್ಟ್ ಆಗಿದೆ. PG ಈಗ ಊಟ ಹೇಗೆ ವ್ಯವಸ್ಥೆ ಹೇಳಿದರೆ ನನಗೆ ಗೊತ್ತಿರೋ ಮಟ್ಟಿಗೆ ದಿನಾಗಲೂ ಉಡುಪಿಯಲ್ಲಿ ಆಗಲಿ ಯಾವುದೇ ಸಿಟಿಯಲ್ಲಾಗಲಿ ಏನಾದರೂ ಒಂದು ಕಾರ್ಯಕ್ರಮ ಇರ್ತದೆ, ಹೌದಾ? ಅಲ್ಲಿ ಯಾರು ಅಡಿಗೆ ವ್ಯವಸ್ಥೆ ಮಾಡ್ತಾರೆ, ಎಲ್ಲಿ ದೇವಸ್ಥಾನಕ್ಕಾಗಲಿ ಅಥವಾ ನಿಮ್ಮ ಹತ್ತಿರದಲ್ಲಿ ಇರತಕ್ಕಂಥ ಯಾವುದೇ ಒಂದು ಮದುವೆ ಸಮಾರಂಭಕ್ಕೆಲ್ಲ ಅವರಿಗೂ ಇವರಿಗೂ ಕನೆಕ್ಷನ್ ಇರ್ತದೆ. PG ಮಾಡುವ ಮನೆಯವರಿಗೂ ಇವರಿಗೂ ಇಲ್ಲಿ ಏನು ಊಟದ ಸ್ಪೆಷಲ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಅವರು ಮಾಡುವುದಿಲ್ಲ PG ಅವರು ಖಂಡಿತ ಮಾಡುವುದಿಲ್ಲ. ಎಲ್ಲಿ ಹೊರಗೆ ಕ್ಯಾಟ್ರಿಂಗ್ ಏನು ಹೇಳ್ತೀರಿ ನೀವು, ಆ ಕ್ಯಾಟ್ರಿಂಗ್ ವ್ಯವಸ್ಥೆ ಮಾಡೋರು ಅಲ್ಲಿ ಕೊಡ್ತಾರೆ ಅವರಿಗೆ. ಅಂದರೆ ತುಂಬ ಚೀಪಲ್ಲಿ ಆಗ್ತದೆ. ಅಲ್ಲಿ ಮಾಡುವಂಥದ್ದು ಏನಿಲ್ಲ, ಅವ ಚಪಾತಿ ಮಾಡಿದರೆ ಇವರಿಗೆ ಚಪಾತಿ, ಅವ ರೋಟಿ ಮಾಡಿದರೆ ಇವನಿಗೆ ರೋಟಿ, ಇಲ್ಲಿ ಪಾಯಸ ಮಾಡಿದರೆ ಅವರಿಗೆ ಪಾಯಸ ವ್ಯವಸ್ಥೆ ಅಲ್ಲಿ ಉಂಟು. ಅವ ಮಾಡೋದಿಲ್ಲ PG ಇವನೇ ಮನೆಯಲ್ಲಿ ಮಾಡಿದಾನಂತ ಹೇಳ್ತಾರೆ. ಇವರು ಮಾಡೋದಲ್ಲ, ಹತ್ತಿರದ ಕ್ಯಾಟ್ರಿಂಗ್ 4-5 ಜನ ಕ್ಯಾಟ್ರಿಂಗ್ನವರು ಇದ್ದಾರೆ. ಇವತ್ತು ಯಾವುದು ಕ್ಯಾಟ್ರಿಂಗ್ ಒಳ್ಳೆಯದುಂಟು ಕೇಳೋದು ಅವನದ್ದೇ ತಂದು ಇಲ್ಲಿ ಹಾಕೋದು. ಅವನಿಗೆ 100ರಲ್ಲಿ 150 ಮಾಡಲಿಕ್ಕೆ ದೊಡ್ಡ ವಿಶೇಷ ಅಲ್ಲ. ಅದೇ ಬಟ್ಲು, ಅದೇ ಅಡಿಗೆ, ಅನ್ನ ಒಂಚೂರು ಜಾಸ್ತಿ, ನೀರು ಗೀರು ಎಲ್ಲ ಅದೇ.
ಆ ಪಿ ಜಿ ಅವನಿಗೆ ಅದನ್ನೇ ತಂದು ಕೊಡ್ತಾನೆ. ಇದೇ ರೀತಿ ವ್ಯವಸ್ಥೆ ಈಗ ನಡೀತಾ ಇರುವಂತಹ ಬೆಂಗಳೂರಲ್ಲಿ ಹೈಯೆಸ್ಟ್ ಆಗಿದೆ. ಉಡುಪಿ ಜಿಲ್ಲೆಯಲ್ಲಿ ನಾನಂತೂ ಕೇಳಲಿಲ್ಲ, ಆದ್ರೆ ನಿಧಾನವಾಗಿ ಖಂಡಿತ ಸಿಟಿ ದೊಡ್ಡದಾಗಿ ಬರ್ತದೆ ಅದು. ಸೊ ತಮ್ಮ ಕಡೆಯ ಮಾತುಗಳು ಕಡೆಯದಾಗಿ ಚುಟುಕಾಗಿರ್ತಕ್ಕಂಥ ಮಾತಿನ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಇವತ್ತು ನೀವು ಒಂದು ಬಿಲ್ಡಿಂಗ್ ಮೇಲೆ ನಿಂತು ಸುಮ್ಮನೆ ಕಲ್ಲು ಬಿಸಾಕಿದ್ರೆ ಸಾಕು, ಅದು ಯಾವ್ದಾದ್ರು ಒಂದು ಹಾಸ್ಟೆಲ್ ಮೇಲೋ ಒಂದು ಕಾಲೇಜ್ ಮೇಲೋ ಹೋಗಿ ಬಿಡ್ತದೆ. ಆ ರೀತಿ ಒಂದು ದೊಡ್ಡ ಒಂದು ಬ್ರಾಂಚ್ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ತಮ್ಮ ಕಡೆಯ ಅನಿಸಿಕೆ ಇವತ್ತಿನ ಈ ಒಂದು 3 ಜನ ವಿದ್ಯಾರ್ಥಿಗಳ ದುರ್ಮರಣದ ಕುರಿತಾಗಿ. ಖಂಡಿತ, ಈ ರೀತಿ ಯಾರಿಗೇ ಆಗಲಿ, ಇನ್ನು ಮುಂದೆ ಆಗಲಿ, ಸರ್ಕಾರ ಆಗಲಿ, ಸಂಬಂಧಪಟ್ಟ ಈ ವ್ಯವಸ್ಥೆಗಳನ್ನು ಯಾರು ನಡೆಸ್ತಾ ಇದ್ದಾರೆ ಹಾಸ್ಟೆಲ್ಗಳನ್ನು, ಇನ್ನಾದರೂ ಜಾಗ್ರತೆ ಮಾಡಿಕೊಂಡು ಮಕ್ಕಳಿಗೆ, ಆ ಅತ್ಯಂತ ಎಳೆ ಮಕ್ಕಳಿಗೆ ಯಾರೇ ಇರಲಿ, ಆಹಾರ ಹೇಳುವಂಥದ್ದು ಹಿರಿಯರಿಗಾಗಲಿ ಕಿರಿಯರಿಗಾಗಲಿ ಒಂದೇ ವ್ಯವಸ್ಥೆ, ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನು ಇನ್ನು ಮುಂದೆ ಆದರೂ ಜಾಗ್ರತೆ ಆಗಲಿ ಅಂತ ಹೇಳುವ ನನ್ನ ಎಲ್ಲ ಪ್ರಾರ್ಥನೆಯನ್ನು ಎಲ್ಲರಲ್ಲಿ ಮಾಡ್ತಾ ಇದ್ದೇನೆ. ಎಸ್ ಖಂಡಿತ ಯೋಗೇಶ್ ಶೆಟ್ಟರ್ ಅವರೇ, ಕಾರ್ಯಕ್ರಮಕ್ಕೆ ಬಂದಕ್ಕಾಗಿ ತಮಗೆ ಧನ್ಯವಾದಗಳು. ಸೊ ಚರ್ಚೆಯನ್ನು ಮುಂದುವರಿಸೇವೆ. ವಿಷ ಊಟ, ಇವತ್ತು ಏನೂ ಅರಿಯದ ಮಕ್ಕಳು ಆರ್ಡಿನರಿ ಆಗಿ ಊಟವನ್ನು ಮಾಡಿದ್ದಾರೆ. ಸೊ ಊಟದಲ್ಲಿ ವಿಷ ಇದೆ ಅನ್ನೋದನ್ನು ಕೂಡ ಅರಿಯದೆ ಮಾಡಿ ಊಟ ಮಾಡಿ ಮಲಗಿದಂಥ ವಿದ್ಯಾರ್ಥಿಗಳಿಗೆ ಸಂಕಟವಾಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋದಾಗ ಅಲ್ಲಿಯೂ ಕೂಡ ಒಂದು ಅವ್ಯವಸ್ಥೆ ಇದೆ. ಏನಂತ ಹೇಳಿದರೆ ಇವತ್ತು ಅನೇಕ ಈ 3 ವಿದ್ಯಾರ್ಥಿಗಳನ್ನು 3-4 ಆಸ್ಪತ್ರೆಗಳಿಗೆ ಕರೆದೊಯ್ಯಲಾಗಿದೆ. ಆಕ್ಸಿಜನ್ನ ಸೌಲಭ್ಯ ತುಮಕೂರಿನ ಕೆಲವು ಆಸ್ಪತ್ರೆಗಳಲ್ಲಿ ಇಲ್ಲದ ಕಾರಣದಿಂದಲೂ ಕೂಡ ಈ ವಿದ್ಯಾರ್ಥಿಗಳು ಅಸುನೀಗಿದ್ದಾರೆ. ಸೊ ಒಟ್ಟಾರೆಯಾಗಿ ಚರ್ಚೆಯನ್ನು ಮುಂದುವರಿಸುತ್ತೇವೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಇನ್ನೂ ಕೆಲವು ಅತಿಥಿಗಳು ನಮ್ಮೊಂದಿಗೆ ಸೇರಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೇ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೇ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಕರೆಂಟ್ ಅಫೇರ್ಸ್ನ ವಿಷ ಊಟ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಇಡೀ ಕರ್ನಾಟಕ, ಇಡೀ ಭಾರತದಲ್ಲಿ ಇವತ್ತು ಹೊಸದೊಂದು ಸಿಸ್ಟಮ್ ಆರಂಭಗೊಳ್ಳಬೇಕಾಗಿದೆ. ಇನ್ನೂ ಎಷ್ಟು ವಿದ್ಯಾರ್ಥಿಗಳ ಪ್ರಾಣ ಬೇಕಾಗಿದೆ ಅನ್ನೋದನ್ನು ನಾವು ಕೇಳ್ತಾ ಇದ್ದೇವೆ. ಸೊ ವರ್ಷದಲ್ಲಿ ಕಡಿಮೆ ಕನಿಷ್ಠ ಅಂತ ಹೇಳಿದ್ರೆ 7-8 ಬಾರಿ ಇಂತಹ ದುರ್ಘಟನೆಗಳು ನಡೀತವೆ. ಆ ಶಾಲೆಯಲ್ಲಿ ಈ ರೀತಿಯಾಗಿ ಹಲ್ಲಿ ಬಿತ್ತು, ಈ ಶಾಲೆಯಲ್ಲಿ ಮತ್ತೊಂದು ರೀತಿಯಾಗಿ ಇರತಕ್ಕಂತಹ ಊಟಗಳನ್ನು ನೀಡಿದ್ರು. ಸೊ ಒಟ್ಟಾರೆಯಾಗಿ ವ್ಯವಸ್ಥೆ ಯಾವತ್ತಿಗೆ ಸರಿಯಾಗ್ತದೆ, ಅಥವಾ ಸರ್ಕಾರ ಅಥವಾ ಇಲ್ಲಿನ ಅಧಿಕಾರಿಗಳು ಫುಡ್ ಇನ್ಸ್ಪೆಕ್ಟರ್ ಅಂತ ಏನಿರ್ತಾರೆ ಇವರೆಲ್ಲ ಯಾವತ್ತಿಗೆ ಅಲರ್ಟ್ ಆಗ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಈ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗೆ ಇನ್ನೊಬ್ಬ ವ್ಯಕ್ತಿ ಸೇರ್ಕೊಂಡಿದ್ದಾರೆ. ಒಳಕಾಡು ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂತಹ ನಾಗಭೂಷಣ್ ಶೆಟ್ಟರ್ ಅವರು ನಮ್ಮೊಂದಿಗೆ ಇದ್ದಾರೆ ಸರ್. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದೇ ರೀತಿಯಾಗಿ ನಿತ್ಯಾನಂದ ಒಳಕಾಡು ಮತ್ತು ಪ್ರೇಮಾನ್ ಶೆಟ್ಟರ್ ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ತಮ್ಮಲ್ಲಿ ತಾವು ಓರ್ವ ಶಿಕ್ಷಣ ಸಂಸ್ಥೆಯನ್ನು ಬಹಳ ಹತ್ತಿರದಿಂದ ನೋಡಿದವರು. ಇವತ್ತು ಒಂದು ಅಡುಗೆಯನ್ನು ಮಾಡಬೇಕಾದ್ರೆ ಅಥವಾ ಆಹಾರವನ್ನು ನೀಡಬೇಕಾದ್ರೆ ಹಾಗಾದರೆ ಸರ್ಕಾರದಿಂದ ಅಥವಾ ಸರ್ಕಾರದ ವತಿಯಿಂದ ಯಾವುದೇ ನಿಯಮಗಳಿಲ್ವಾ? ಈ ರೀತಿಯಾಗಿ ಶುಚಿಯಾಗಿಡಬೇಕು ಅಥವಾ ಈ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ನೀಡಬೇಕು ಅನ್ನುವಂಥ ನಿಯಮಗಳಿಲ್ವಾ? ಮೊದಲನೇದಾಗಿ ನಾನು ನನ್ನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ ಸ್ಪಂದನ TVಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಏನು ಹೇಳಿದರೆ ನಮ್ಮ ದೇಶಕ್ಕೆ, ದೇಶದ 2 ಕಣ್ಣುಗಳು ಹೇಳಿದರೆ ಶಿಕ್ಷಣ ಮತ್ತು ಸ್ವಾಸ್ಥ್ಯ. ಯಾಕೆ ಹೇಳಿದರೆ ಶಿಕ್ಷಣ ಹೇಳಿದರೆ ಈಗ ಶಿಕ್ಷಣದ ಗುಣಮಟ್ಟ ಎಲ್ಲಿ ತನಕ ಬಂದಿದೆ ಹೇಳಿದರೆ ಶಿಕ್ಷೆ ಪ್ಲಸ್ ಹಣ, ಅಂದರೆ ಮಕ್ಕಳಿಗೆ ಶಿಕ್ಷೆ, ಮಕ್ಕಳ ಪೋಷಕರಿಗೆ ಹಣ, ಅಂದರೆ ಈ ರೀತಿಯಾಗಿ ಒಂದು ಶಿಕ್ಷಣದ ವ್ಯವಸ್ಥೆ ನಮ್ಮ ಇಡೀ ದೇಶದಲ್ಲಿ ಮಾರ್ಪಟ್ಟಿದೆ. ಯಾಕೆ ಹೇಳಿದರೆ ಇದಕ್ಕೆ ಪೋಷಕರು ಸಹ ಸ್ವಲ್ಪ ಮಟ್ಟಿಗೆ ಜವಾಬ್ದಾರಿಯುತರಾಗ್ತಾರೆ. ಯಾಕೆ ಹೇಳಿದರೆ ಎಲ್ಲ ಪೋಷಕರಿಗೆ ತಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು ಅಂತ ಹೇಳುವ ಒಂದು ತವಕ. ನಾನು ಸರ್ಕಾರಿ ಶಾಲೆಯಲ್ಲೇ ಕಲಿತವನು, ನಮ್ಮ ಒಳಕಾಡು ಶಾಲೆಯಲ್ಲಿ ನನ್ನ ಶಿಕ್ಷಣ ಆಯಿತು. ಯಾಕೆ ಹೇಳಿದರೆ ನಮ್ಮ ಮನುಷ್ಯನಿಗೆ ಬಾಲ್ಯ ಅಂತ ಹೇಳುವಂಥದ್ದು ಅತ್ಯಮೂಲ್ಯ. ಅಂದರೆ ಆ ಬಾಲ್ಯದಲ್ಲಿ ಬಾಲ್ಯವನ್ನು ವಂಚನೆ ಆದರೆ ಉಂಟಲ್ಲ, ಅವನಿಗೆ ಮುಂದೆ ಎಂದಿಗೂ ಜೀವನದಲ್ಲಿ ಸುಖ ಸಿಗುವುದಿಲ್ಲ. ಆ ಬಾಲ್ಯವನ್ನೇ ನಾವು ನಮ್ಮ ಮಕ್ಕಳಿಗೆ ವಂಚನೆ ಮಾಡ್ತಿದ್ದೇವೆ.
ಈಗ ನಮ್ಮ ಪೋಷಕರಿಗೆ ಏನು ಹೇಳಿದ್ರೆ, ಅವ ಶಾಲೆಗೆ ಹೋದ ಕೂಡಲೇ, ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹೋದ ಕೂಡಲೇ ಅವ ಇಂಜಿನಿಯರ್ ಡಾಕ್ಟರ್ ಆದ ಹೇಳುವ ಭಾವನೆ. ನಾನು ಯಾವಾಗಲೂ ನನ್ನ ಜೀವನದಲ್ಲಿ ಹೇಳುದುಂಟು, ನೀವು ಶಿಕ್ಷಣದಲ್ಲಿ ರ್ಯಾಂಕ್ ಬರೆದಿದ್ರು ತೊಂದರೆ ಇಲ್ಲ, ಅಟ್ಲೀಸ್ಟ್ ಜೀವನದಲ್ಲಿ ಆದರೂ ರ್ಯಾಂಕ್ ಬನ್ನಿ ಅಂತ. ಅಂದರೆ ಶಿಕ್ಷಣ ನಮಗೆ ಏನೂ ಮಾಡೋದಿಲ್ಲ. ಅದಕ್ಕಾಗಿ ನಾನು ನನ್ನ ಜೀವನದಲ್ಲೇ ಅದನ್ನು ಅಳವಡಿಸ್ಕೊಂಡಿದ್ದೇನೆ. ನನ್ನ ಎರಡು ಮಕ್ಕಳಿಗೂ ಸರ್ಕಾರಿ ಶಾಲೆಯಲ್ಲೇ ನಾನು ಕಳಿಸ್ತಿದ್ದೇನೆ, ನಮ್ಮ ಮನೆಯ ಮುಂದೆ ಶಾಲೆ ಇದೆ. ನನಗೆ ಆ ಶಾಲೆ ನನಗೆ ಕೊಟ್ಟ ಕೊಡುಗೆ, ಆ ಶಾಲೆ ನನಗೆ ಮಾಡಿದ ಒಂದು, ನನಗೆ ಕೊಟ್ಟ ಒಂದು ವ್ಯಕ್ತಿತ್ವ ನಾನು ಇನ್ನೂ ಮರೆಯಲಾಗುವುದಿಲ್ಲ. ಆದರೆ ನನ್ನ ಪುಣ್ಯ ಏನು ಹೇಳಿದ್ರೆ, ಆ ಶಾಲೆಗೆ ನನಗೆ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅಂದರೆ ಎಲ್ಲ ಪೋಷಕರು ಇದನ್ನು ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಶಾಲೆ ಮಕ್ಕಳಿಗೆ ಶಾಲೆಯ ಒಂದು ವ್ಯವಸ್ಥೆಗೆ ಒಂದು ಇದಾದರೆ, ಆ ಮಕ್ಕಳಿಗೆ ಆ ಬಾಲ್ಯದ ಒಂದು ಸುಖ ಮತ್ತು ಆ ಬಾಲ್ಯದ ಜೀವನ ಅವರು ಅನುಭವಿಸ್ತಾರೆ. ಪೋಷಕರು ಸಹ ಸ್ವಲ್ಪ ಮಟ್ಟಿಗೆ ಜವಾಬ್ದಾರಿ ಆಗ್ತಾರೆ. ಎಸ್ ಎಸ್, ಪ್ರೇಮಾನಂದ್ರ ಅವರಲ್ಲಿ ಇವತ್ತು ಸೊ ಅವರು ಹೇಳಿದ ಪ್ರಕಾರವೇ ಇವತ್ತು ಮಕ್ಕಳನ್ನ ಗೊಂಬೆ ಆಟಗಳಾಗಿ ಮಾಡ್ಕೊಂಡಿದ್ದಾರೆ, ಗೊಂಬೆಗಳಂತೆ ನೋಡ್ತಾ ಇದ್ದಾರೆ ಪೇರೆಂಟ್ಸ್ಗಳು. ಖಂಡಿತ ಇವರಿಗೆ ಮನಸ್ಸೋ ಇಚ್ಛೆ ಯಾವುದೋ ಒಂದು ಶಾಲೆಗೆ ಕಳಿಸಿ ಬಿಡುವಂಥದ್ದು ಅಥವಾ ಹಾಸ್ಟೆಲಿಗೆ ಸೇರಿಸೋದು. ನಾನು ಆಗವೇ ಹೇಳಿದಾಗೆ ಅಡ್ಮಿಷನ್ ಮಾಡಿಕೊಳ್ಳುವಂಥ ಕೊಠಡಿ ಒಂದು ಸ್ವಚ್ಛಂದವಾಗಿ ಎ ಸಿಯಲ್ಲಿ ಇದ್ದರೆ ಸಾಕು ಇವರಿಗೆ. ಹಾಸ್ಟೆಲ್ ಹೇಗಿದೆ, ಅದರ ಕಿಚನ್ ಹೇಗಿದೆ ಅಂತ ನೋಡಲಿಕ್ಕೂ ಹೋಗುವುದಿಲ್ಲ ತಿಂಗಳಿಗೆ ಬಂದು. ಮಕ್ಕಳನ್ನು ಹಾಸ್ಪಿಟ್ಲಲ್ಲಿ ಬಿಡುವಂಥ ಹಾಸ್ಟೆಲಲ್ಲಿ ಬಿಡುವಂಥದ್ದು ನೆಮ್ಮದಿಯಲ್ಲಿ ಮನೇಲಿ ಕೂರ್ತುಕೊಳ್ಳುವಂಥದ್ದು. ಸೊ ಇದು ಈ ಕುರಿತಾಗಿ ತಾವೇನು ಹೇಳ್ತೀರಾ? ನಾನು ಆವಾಗಲೇ ಹೇಳಿದಾಗೆ ಒಂದು ಮಕ್ಕಳ ದೃಷ್ಟಿಕೋನದಲ್ಲಿ ನಾವು ಆಲೋಚನೆ ಮಾಡಬೇಕು. ನಾವು ದೊಡ್ಡವರು ನಮ್ಮ ದೃಷ್ಟಿಕೋನದಲ್ಲಿ ಮಕ್ಕಳಿಗೆ ಏನು ಬೇಕನ್ನುವಂಥದ್ದು ಆಲೋಚನೆ ಮಾಡೋದಲ್ಲ. ಈಗ ನಡೀತಾ ಇರುವಂಥ ಈಗದ ವೈಫಲ್ಯ ಏನಿದೆ, ಇಂಜಿನಿಯರಿಂಗ್ ಆದವನು 8,000-10,000 ದುಡಿತಾ ಇದ್ದಾನೆ. ನೀವು ಮಾರ್ಕೆಟ್ ನೋಡಿ. ಎಸ್ ಎಸ್, ಈತ ನಡುವೆ ಬರುವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಾ ಹೇಳಿ. ಗಣಪತಿ ಶೆಣೈ ಅಂತ ಹೇಳಿ, ಉಡುಪಿಯಿಂದ. ಹೇಳಿ 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 ಗಣಪತಿ ಶೆಣೈ ಅವರು. ಅಲ್ಲ ಕರೆಕ್ಟ್, ಅದೇ ಇವತ್ತು ನಿಮ್ಮ ಲೈವ್ ನೋಡ್ತಾ ಇದ್ದೇವೆ ನಾವು. ಇವತ್ತು ಶಿಕ್ಷಣದ ಪರಿಸ್ಥಿತಿ ಏನಂತ ಏನಿದೆ ಅಂತ ಹೇಳಿದ್ರೆ, ಯಾರಿಗೂ ಮಕ್ಕಳು ಉದ್ಧಾರ ಆಗುದು ಬೇಕಾಗಿಲ್ಲ, ಹಣ ಮಾಡೋದು ಮಾತ್ರ ಮುಖ್ಯ. ಗೊತ್ತಾಯ್ತಲ್ವಾ? ಅವರು ಇಂಗ್ಲಿಷ್ ಶಾಲೆಗೆ ಹೋಗ್ಲಿ, ಕನ್ನಡ ಶಾಲೆಗೆ ಹೋಗ್ಲಿ, ಎಲ್ಲಿ ಹೋಗ್ಲಿ, ಎಲ್ಲರಿಗೂ ಅವರ ಪೋಷಕರಿಗೆ ಹೇಗಂದ್ರೆ ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಕಲಿಬೇಕಂತೇಳಿ. ಆದ್ರೆ ಸರ್ಕಾರಿ ಶಾಲೆ ಏನಾಗ್ತದೆ, ಅವರಿಗೆ ಸರ್ಕಾರದ ಸಂಬಳ ಬರ್ತದೆ. ಗೊತ್ತಾಯ್ತಲ್ಲ, ಅವರಲ್ಲಿ ವಿದ್ಯೆ ಪಾಠ ಕಲಿಸೋದಿಲ್ಲ. ಏ ಮಕ್ಕಳು ಓದ್ಕೊಳ್ರಿ ಅಂತ ಹೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, ಎರಡು ಪೆಟ್ಟು ಹೊಡಿತಾರೆ. ಗೊತ್ತಾಯ್ತಲ್ವಾ? ಇದು ದುಡ್ಡು ಮಾಡುವ ವಿದ್ಯೆ. ಇವತ್ತು ಎಲ್ಲ ಕಡೆ ಏನಾಗಿದೆ, ಅವರಿಗೆ ಸರ್ಕಾರಿ ಶಾಲೆ ಯಾರಿಗೂ ಬೇಡ, ಅಲ್ಲ ನಮ್ಗೂ ಆದ್ರೂ ಅಷ್ಟೇ ಬೇಡ, ನಮ್ಮ ಮಕ್ಕಳು ಒಳ್ಳೇದು ಕಲಿಬೇಕಂತೇಳಿ. ಗೊತ್ತಾಯ್ತಲ್ವಾ? ಇವತ್ತು ನಮ್ಮ ಇಡೀ ದೇಶದಲ್ಲಿ ಹಾಳಾಗುತ್ತಿರೋದು ಯಾರು ಅಂದ್ರೆ, ಒಂದು ಶಿಕ್ಷಣ ಅಂತ ಹೇಳಿದ್ರೆ ಈ ನಿಮ್ಮ ಅಧ್ಯಾಪಕರು ಏನ್ ಮಾಡ್ತಿದ್ದಾರೆ ಅಂತೇಳಿ. ಅಲ್ಲ, ಇಡೀ ಪ್ರಪಂಚಕ್ಕೆ ಯೂನಿವರ್ಸಿಟಿಗಳನ್ನ ತೋರಿಸಿಕೊಟ್ಟಿದ್ದೆ ಭಾರತ. ವಿಪರ್ಯಾಸ ಅಂತ ಏನು ಅಂತ ಕೇಳಿದ್ರೆ, ಇವತ್ತು ಭಾರತದಲ್ಲೇ ಸಂಪೂರ್ಣ ಹದಗೆಡ್ತಾ ಇದೆ ಇವತ್ತಿನ ಎಜುಕೇಶನ್ ಸಿಸ್ಟಮ್ ಅನ್ನುವಂಥದ್ದು. ಪಕ್ಕಾ ಬಿಸ್ನೆಸ್ ಆಗಿಬಿಟ್ಟಿದೆ, ಪಕ್ಕಾ ಬಿಸ್ನೆಸ್. ಒಂದ್ ರೀತಿಯಾಗಿ ಇದು ಹಗಲು ದರೋಡೆ ಅಂತ ಕರಿಬಹುದೇನೋ, ಹೇಳ್ಬಹುದೇನೋ ಇದಕ್ಕೆ. ಎಲ್ಲ ಕಮರ್ಷಿಯಲ್ ಇದು, ಎಲ್ಲರಿಗೂ ಗೊತ್ತು ಮಾಡುದು ಮುಖ್ಯ. ಶಿಕ್ಷಣ ಕಲಿಯೋದು ಮುಖ್ಯ ಅಲ್ಲ. ನಾನು ಮತ್ತೆ ಪ್ರೇಮಾನಂದ ಕಲ್ಮಾಡಿ ಅವರು ಕ್ಲಾಸ್ ಮೇಟ್. ಅವ್ರಿಗೆ ಎಷ್ಟು ಗುರುತು ಉಂಟು, ಎಷ್ಟು ಗುರುತು ನನ್ಗೆ ಗೊತ್ತಿಲ್ಲ. ಅವ್ರ ಎದುರಿಗೆ ನಾನು ನೋಡ್ತಾ ಇದ್ದೇನೆ ಅವರನ್ನು. ಚೆನ್ನಾಗಿ ಮಾತಾಡಿದ್ರಿ ಸರ್. ಗೊತ್ತಾಯ್ತಲ್ಲ, ಆದ ಕಾರಣ ನಮ್ಮ ಇಡೀ ದೇಶ ಇವತ್ತು ಹಾಳಾಗ್ತಿರೋದು ಒಂದು ಶಿಕ್ಷಣದಿಂದಾಗಿ, ಶಿಕ್ಷಣ ಅಧ್ಯಾಪಕರಿಂದಾಗಿ, ಮತ್ತೊಂದು ಆರೋಗ್ಯ, ಎರಡನೇದಾಗಿ ಡಾಕ್ಟರ್ಸ್, ಮೂರನೇದಾಗಿ ಪುರೋಹಿತರು. ಗೊತ್ತಾಯ್ತಲ್ಲ, ಪುರೋಹಿತರು ಯಾರು ಟ್ಯಾಕ್ಸ್ ಕಟ್ಟುವುದಿಲ್ಲ, ದುಡ್ಡು ತಗೊಳ್ತಾರೆ ಇವರು. ಗೊತ್ತಾಯ್ತಲ್ಲ, ಯಾವ ದಲಿತರಿಂದ್ರು ಕೂಡ ಅಲ್ಲ, ಯಾರಿಂದ್ರು ಕೂಡ ಅಲ್ಲ, ಮೇನ್ ಆಗಿ ಶಿಕ್ಷಣದಿಂದ ಡಾಕ್ಟರ್ ಮತ್ತೆ ಪೂರೈಸರು, ಈ ಮೂರು ಜನ ನಮ್ಮ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ. ಮೂರು ಜನ ಒಂದು ಕ್ಯಾಟಗರಿಯಲ್ಲಿ ಬಂದ್ರೆ ಇನ್ನೊಂದು ಕ್ಯಾಟಗರಿಯಲ್ಲಿ ಈ ಸಂಸ್ಥೆಗಳನ್ನ ನಡೆಸುವಂತಹ ಆಡಳಿತ ವರ್ಗ ಮತ್ತು ರಾಜಕಾರಣಿಗಳು ಬರ್ತಾರೆ. ಹೈ ಲೆವೆಲ್ ಹೈಟೆಕ್ ಈ ರಾಜಕಾರಣಿಗಳ ದೋಚುವಂತದ್ದು. ಎಸ್ ತಮ್ಮ ತಮ್ಮ ಕರೆಗಾಗಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಒಂದು ಇಂಟರ್ನ್ಯಾಷನಲ್ ಸ್ಕೂಲ್, ಅದೆಲ್ಲ ಹೆಸರುಗಳೆಲ್ಲ ಮತ್ತೆ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್. ಇವರು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಇದು ಜೈಲ್ ನೋಡಿ ಬರಲಿ, ಅದು ಎಷ್ಟು ಗುಣಮಟ್ಟ ಇದೆ ಅನ್ನುವಂಥದ್ದು. ನಂತರ ನಮ್ಮ ಅದರ ಗುಣಮಟ್ಟ ಏನಿದೆ,
ಅಪರಾಧಿಗಳನ್ನು ಅಪರಾಧಿಗಳಿರುವಂಥ ಜಾಗವನ್ನು ವಿದೇಶದಲ್ಲಿ ಹೇಗೆ ಮಾಡಿರ್ತಾರೆ, ನಿರಪರಾಧಿಗಳಾಗಿರುವಂಥ ಮುಗ್ಧ ಮಕ್ಕಳು ಇರಬೇಕಾದ ಜಾಗ ಹೇಗಿರಬೇಕು ಅನ್ನೋದು ಇವರು ಸ್ವಲ್ಪ ಕಲ್ಪನೆ ಮಾಡಿಕೊಳ್ಳಿ. ಏನು ಬೇಡ, ನೋಡಿ ಬರೋದು ಬೇಡ, ಇಂಟರ್ನೆಟ್ಗೆ ಹೋಗಿ ಇವರು ಬ್ರೌಸಿಂಗ್ ಮಾಡಿದರೆ ಸಾಕು. ಇವರಿಗೆ ಅಷ್ಟು ವಿವೇಚನೆ ಇಲ್ಲ. ಇವರಿಗೆ ಈಗ ನೆಕ್ಸ್ಟ್ ಈಗ ಆ್ಯಡ್ ಬರ್ತದೆ, ಇನ್ನೊಂದು ತಿಂಗಳಾದ ನಂತರ ಪತ್ರಿಕೆಯಲ್ಲಿ ನೋಡಿ ಇಡೀ ಇಡೀ ಪೇಜ್ ಬರ್ತದೆ, ವಿದ್ಯಾಸಂಸ್ಥೆಗಳದ್ದು ಇಡೀ ಇಡೀ ಪೇಜ್ಗಳನ್ನು ಅವರದ್ದು ಇರ್ತದೆ. ನಂತರ ಈಗ ಇಯರ್ ಎಂಡ್ ಮುಗಿತಲ್ಲ, ನೆಕ್ಸ್ಟ್ ರಿಓಪನ್ ಆಗುವಾಗ ಎಷ್ಟು ಅಡ್ಮಿಷನ್ ಬರ್ತದೆ, ಅದು ಈಗ ಅದು ಸ್ವಲ್ಪ ಈ ಟ್ರಾನ್ಸಾಕ್ಷನಲ್ಲಿ ಸುಮಾರು ಗೊಂದಲಗಳಾಗಿದೆ ಅಲ್ಲ, ಅದಕ್ಕೆ ಏನು ಮಾಡುವಂಥದ್ದು ಅಷ್ಟೇ. ಈ ಮಕ್ಕಳ ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡಿಕೊಂಡು ಅವರಿಗೆ ರಕ್ಷಣೆ, ಮಕ್ಕಳ ಹಕ್ಕುಗಳಲ್ಲಿ ಹೇಳಿದೆ, ಮಕ್ಕಳ ರಕ್ಷಣೆ, ಮಕ್ಕಳ ಪಾಲನೆ ಮತ್ತು ಮಕ್ಕಳ ಪೋಷಣೆ, ಈ ವಿಚಾರದಲ್ಲಿ ಸಾಕಷ್ಟು ಬೆಳಕು ಚೆಲ್ಲಿದೆ. ಈಗ ಈ ಮಕ್ಕಳ ಘಟನೆಗೆ ಹೊಸ ಕಾನೂನು ಮಾಡಬೇಕಾಗಿಲ್ಲ. ಈ ಜೆ ಜೆ ಆ್ಯಕ್ಟ್ನ ಏನಿದೆ ಅದರಲ್ಲಿ ಇರುವಂಥ ಮಕ್ಕಳ ಬಾಲನ್ಯಾಯ ಕಾಯ್ದೆಯನ್ನು ಸರಿಯಾಗಿ ಪಾಲನೆ ಮಾಡಿದರೆ ಈ ಮೂರು ಮಕ್ಕಳಿಗೆ ಮತ್ತು ಆ ಪೋಷಕರಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ. ಇಲ್ಲಿ ಯಾರು ಸಹ ರಾಜಕೀಯ ಹಸ್ತಕ್ಷೇಪ ಮಾಡಲಿಕ್ಕೆ ಆಗುವುದಿಲ್ಲ ಈಗ ಇರುವಂಥ ಕಾನೂನಿನ ಪ್ರಕಾರ. ಅದನ್ನು ಮಾಡ್ತಾರೆ ಇಲ್ಲ ಅನ್ನೋದು, ಅದನ್ನು ಮಾಡುವ ಹಾಗೆ ನಾವು ಎಲ್ಲರೂ ಒತ್ತಡಗಳನ್ನು ಮಾಡಬೇಕು. ಈ ಟ್ವಿಟರ್ಗಳಲ್ಲಿ ಎಲ್ಲ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳನ್ನು ಬಳಸಿ ಒಂದಷ್ಟು ಒತ್ತಡಗಳು ಆಗಬೇಕು. ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಸಹ ಇದನ್ನು ನೇರ ತನಿಖೆಗೆ ಸಹ ಅವರಿಗೆ ಮಾಡುವಂತ ಅಧಿಕಾರ ಇದೆ. ಯಾಕೆ ಇಂಥದಕ್ಕೆಲ್ಲ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೆ ತಮ್ಮ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಿತ್ಯಾನಂದ ವಳಕಾಡ್ರವರು ತಮ್ಮ ಕಡೆ ಮಾತುಗಳು. ಸರ್, ಈಗ ತಾವು ಹೇಳಿದಾಗೆ ಈಗ ಯಾರು ವ್ಯಕ್ತಿ ಇದ್ದಾರೆ ಅಲ್ಲಿ ಅಲ್ಲಿ ಬಿದ್ದರೆ ಸಾಯುವುದಿಲ್ಲ ಅಂತ ಹೇಳಿದ್ರೆ ಮೊದಲು ಹೇಳಿಬಿಟ್ಟಿದೆ. ಈಗ ಅಲ್ಲಿ ಬರುವಂಥದ್ದು ಏನು ಸಮೀಕ್ಷೆ ಬರ್ತದೆ, ಇದು ಅಲ್ಲಿ ಬಿದ್ದದ ಅಂತೇಳಿ ಬರ್ತದೆ. ಮೊದಲು ಹೇಳಿದೆ ಅಲ್ಲಿ ಬಿದ್ದರೆ ಸಾಯುವುದಿಲ್ಲ ಅಂತ ಹೇಳಿ ಫೋರೆನ್ಸಿಕ್ ಲ್ಯಾಬೊರೇಟರಿ ಇವರೇ. ಹಾಂ, ಹಾಗಿರುವಾಗ ಅದರಲ್ಲಿ ಏನು ಮಾಡಲಿಕ್ಕೆ ಅಲ್ಲಿ ಮೊದಲೇ ಅದಕ್ಕೆ ತನಕ ಹೇಳಿದ್ರೆ. ಈಗ ನಮ್ಮದು ಈಗ ನಾವು ಸಮುದಾಯ ಅಂದರೆ ಎಸ್ ಡಿ ಎಂ ಸಿ ಹೇಳಿದರೆ ಸರ್ಕಾರ ಸಮುದಾಯ ಮತ್ತು ಶಿಕ್ಷಣ ವ್ಯವಸ್ಥೆ ಒಟ್ಟು ಸೇರಿ ಶಾಲೆಯನ್ನು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಬೆಳೆಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಎಸ್ ಡಿ ಎಂ ಸಿಯನ್ನು ಮಾಡಿದೆ. ಆದರೆ ಈಗ ಎಸ್ ಡಿ ಎಂ ಸಿ ಅವರು ಈಗ ನಾನು ಪ್ರೇಮಾನಂದ ಕಲ್ಮಾಡಿ ಅವರು ಒಟ್ಟಿಗೆ ಕೆಲಸ ಮಾಡ್ತಿದ್ದೇವೆ ನಮ್ಮ ಒಳಕಾಡು ಶಾಲೆಯಲ್ಲಿ ಸರ್ಕಾರಿ ಶಾಲೆ ಕನ್ನಡ ಮೀಡಿಯಂ. ಅದಕ್ಕೆ ಸರಿಯಾಗಿ ಮಕ್ಕಳ ಹಕ್ಕು, ಮಕ್ಕಳ ಧ್ವನಿ, ಮಕ್ಕಳ ಕಾಯ್ದೆ ಎಲ್ಲಿ ತನಕ ಹೇಳಿದರೆ ಮಕ್ಕಳಿಗೆ ಪೊಲೀಸರನ್ನು ತೋರಿಸಬಾರ್ದು, ಮಕ್ಕಳಿಗೆ ಕೋರ್ಟನ್ನು ಕೋರ್ಟಲ್ಲಿ ಮಕ್ಕಳಿಗೆ ಮಕ್ಕಳ ಅಪರಾಧ ಮಾಡಿದರೂ ಅವರಿಗೆ ಬೇರೆ ಒಂದು ಮಕ್ಕಳ ಕಲ್ಯಾಣ ಸಮಿತಿ ಅಂತಲೇ ಇದೆ, ಅಲ್ಲಿಯೇ ಅವರಿಗೆ ಪ್ರೊಡ್ಯೂಸ್ ಮಾಡಲಿಕ್ಕೆಲ್ಲ ಇದೆ. ಆದರೂ ಮಕ್ಕಳ ಕಾಯ್ದೆ ಅಂತ ಹೇಳುವಂಥದ್ದು ಬೇರೆ ಇದೆ. ಅದು ಹೆಚ್ಚಿನ ಮಕ್ಕಳಲ್ಲಿ ಅದು ಅದರ ಅರಿವು ಇಲ್ಲ, ಪೋಷಕರಲ್ಲಿ ಸಹ ಅದರ ಅರಿವು ಇಲ್ಲ. ಯಾಕೆ ಹೇಳಿದರೆ ಈ ಅರಿವು ನಾವು ಸಮುದಾಯದವರು ಮುಟ್ಟಿಸಬೇಕು. ನಾವು ಸಮುದಾಯದವರು ಮಕ್ಕಳ ಈಗ ನಮ್ಮ ಒಳಕಾಡು ಶಾಲೆಯಲ್ಲಿ ನಾವೇ ಊಟ ಮಾಡ್ತೇವೆ ಅಲ್ಲಿ. ಯಾಕೆ ಹೇಳಿದರೆ ಆ ಊಟದ ಗುಣಮಟ್ಟ ಗೊತ್ತಾಗ್ತದೆ. ಅಂದರೆ ಈ ಸಮುದಾಯದವರು ಎಲ್ಲರೂ ಸೇರಿದರೆ ಎಲ್ಲ ಶಾಲೆಗಳು ಸರಿ ಆಗ್ತವೆ. ಯಾಕೆ ಹೇಳಿದರೆ ಈಗ ಪ್ರೈವೇಟ್ ಶಾಲೆಗಳಲ್ಲಿ 6,000-8,000 ಪಾಪ ಕೆಲಸ ಮಾಡ್ತಾರೆ, ಅವರು ಮಕ್ಕಳನ್ನು ಎಷ್ಟು ಕಲಿಸಿಯಾರು. ಅದಕ್ಕಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆಯ ನುರಿತ ಶಿಕ್ಷಕರಿದ್ದಾರೆ, ಒಳ್ಳೆ ಮಾಡಿ ಕಲಿಸ್ತಾರೆ. ಸಮುದಾಯದವರು ಅವರೊಟ್ಟಿಗೆ ಸೇರಿ ಆ ಸಮುದಾಯ ಶಿಕ್ಷಣವನ್ನು ಬೆಳೆಸಿದರೆ ಖಂಡಿತವಾಗಿಯೂ ನಮ್ಮ ದೇಶದ ಪ್ರಗತಿಗೆ ಎರಡನೇ ಮಾತೇ ಇಲ್ಲ. ಸಮುದಾಯದವರು ಏನು ಹೇಳಿದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗುವವರು ಯಾರೂ ಇಲ್ಲ. ಅಲ್ಲ ನಿತ್ಯ, ಇವತ್ತು ಖಂಡಿತವಾಗಿ ಕೂಡ ಇವತ್ತು ನಿತ್ಯಾನಂದ ವಳಕಾಡ್ರು ಅವ್ರು ಹೇಳಿದ ಹಾಗೆ ಇವರು ಮೊದಲೇ ಹೇಳಿಬಿಟ್ಟಿದ್ದಾರೆ ಅಲ್ಲಿ ಬಿದ್ದಿದೆ, ಮತ್ತೆ ರಿಪೋರ್ಟ್ ಕೂಡ ಅದೇ ರೀತಿಯಾಗಿ ಸಾಯುವುದಿಲ್ಲ ಅನ್ನೋದನ್ನು ಕೂಡ ಹೇಳಿಬಿಟ್ಟಿದ್ದಾರೆ. ಸೊ ಮತ್ತೆ ಇನ್ನೊಂದು ಮತ್ತೊಂದು ಆಗಿ ಇವತ್ತು ಯಾರ ಮೇಲೆ ಕೇಸ್ ಆಗಬೇಕು ಅವರಂತೂ ಖಂಡಿತವಾಗಿ ಆಗುವುದಿಲ್ಲ. ಪೋಷಕರ ಹೋರಾಟ ಎಲ್ಲಾದರೂ ಜಾಸ್ತಿ ಆದರೆ ಡಮ್ಮಿ 4 ಜನ ಅಪರಾಧಿಗಳನ್ನು ಜೈಲಿಗೆ ಸೇರಿಸಲಾಗ್ತದೆ. ಈ ಇನ್ಸ್ಟಿಟ್ಯೂಷನ್ ಯಾರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರೇ ಹಕ್ಕುದಾರರಾಗ್ತಾರೆ. ಯಾಕಂದ್ರೆ ಅವರನ್ನೇ ಇದಕ್ಕೆ ಕಾನೂನು ಪ್ರಕ್ರಿಯೆಯಲ್ಲಿ ಒಳಗಿಡಬೇಕಾಗುತ್ತೆ. ನಿಜ ಕೂಡ ಚರ್ಚೆಯನ್ನು ನಾವು ಮುಂದುವರಿಸ್ತೇವೆ, ಸದ್ಯದ ಮಟ್ಟಿಗೆ ಇದು ಮುಗಿಸ್ತಾ ಇದ್ದೇವೆ. ಇವತ್ತು ಉಡುಪಿಯ ಹಾಸ್ಟೆಲ್ಗಳಿಗೆ ಕೂಡ ಭೇಟಿ ನೀಡುವಂಥ ಕೆಲಸವನ್ನು ಸ್ಪಂದನ ವಾಹಿನಿಯಿಂದ ಮಾಡ್ತೇವೆ. ಸೊ ನಿತ್ಯಾನಂದ ವಳಕಾಡ್ರವರು ಹಿರಿಯ ಹೋರಾಟಗಾರರು ಕೂಡ ನಮ್ಮೊಂದಿಗಿದ್ದಾರೆ. ಸೊ ಅವರ ಬೆಂಬಲ ಕೂಡ ಬೇಕಾಗುತ್ತೆ. ತಮ್ಮ ಎಲ್ಲರಿಗೂ ಕೂಡ ಯೋಗೇಶ್ ಶೆಟ್ಟರವರ ಸಮೇತವಾಗಿ ತಮಗೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ ಒಟ್ಟಾರೆ ಆಗಿ ಇವತ್ತು ಶಿಕ್ಷಣ ಅನ್ನುವಂಥದ್ದು ಬಿಸ್ನೆಸ್ ಆಗಿಬಿಟ್ಟಿದೆ. ಬಟ್ ಅವರ ಒಂದು ಬೇಜವಾಬ್ದಾರಿತನದಿಂದಾಗಿ ಇವತ್ತು 3 ವಿದ್ಯಾರ್ಥಿಗಳು ಹತರಾಗಿರ್ತಕ್ಕಂಥದ್ದು ಅವರ ಒಂದು ರೀತಿಯ ನಾ ಈ ಹಿಂದೆ ಹೇಳಿದ ಹಾಗೆ ಇದು ಕೇವಲ ಅವರ ದುರ್ಮರಣ ಅಲ್ಲ, ಇದನ್ನು ಕೊಲೆ ಅಂತ ಹೇಳ್ಬೋದೇನೋ. ಇವತ್ತು ಹೊಸದಾಗಿರ್ತಕ್ಕಂಥ ಕಾನೂನಿನಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಕಾಯ್ದೆ ಕೂಡ ಇದೆ, ಅರಿಯದೇ ಮಾಡುವಂಥ ಕೊಲೆ ಕೂಡ ಕೊಲೆ ಅಂತ, ಅರಿಯದೇ ಮಾಡುವಂಥ ಯಾರ್ದಾದ್ರು ಮರಣಕ್ಕೆ ನೀವು ಕಾರಣರಾದರೆ ಅದನ್ನು ಕೂಡ ಕೊಲೆ ಅಂತ ಪರಿಗಣಿಸಲಾಗ್ತದೆ. ಅದೇ ಕೇಸನ್ನು ಇವತ್ತು ಆಡಳಿತ ವರ್ಗಕ್ಕೂ ಕೂಡ ಹೇರಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಇನ್ನಷ್ಟು ವಿಸಿ ಸುದ್ದಿಯೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ. ಅಂಟಿಲ್ ದೆನ್, ಕೀಪ್ ವಾಚಿಂಗ್ ಸ್ಪಂದನ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.